ನಮಸ್ಕಾರ ಸ್ನೇಹಿತರೆ, ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ನೇತ್ರಾವತಿ ಮ್ಯಾಡಮ್. ಇವತ್ತಿನ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಹಾಗಾಗಿ ತಡ ಮಾಡದೆ ಶುರು ಮಾಡೋಣ. ಪಿ ಎಂ ದಕ್ಷಾ ಪೋರ್ಟಲ್, ಕೇಂದ್ರ ಸರ್ಕಾರದ ದ ಮಿನಿಸ್ಟ್ರಿ ಆಫ್ ಸೋಷಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್, ಈ ಸಚಿವಾಲಯದವರು ನಿನ್ನೆ ಈ ಒಂದು ಹೊಸ ಪೋರ್ಟಲನ್ನು ರಿಲೀಸ್ ಮಾಡಿದರು. ಪಿ ಎಂ ದಕ್ಷಾ ಪೋರ್ಟಲ್ ಅಂತ ಕರಿತೀವಿ. ಏನಿದು ಪಿ ಎಂ ದಕ್ಷಾ ಪೋರ್ಟಲ್ ಅಂತಂದರೆ, ಪ್ರಧಾನ ಮಂತ್ರಿ ದಕ್ಷ ಅವ್ರ ಕುಶಲತಾ ಸಂಪನ್ನ ಹಿತಗೃಹಿ ಅಂತ ಹೇಳಿ. ಅಂದರೆ ಈ ದಕ್ಷ ಯೋಜನೆಯ ಜಾರಿಯ ಒಂದು ಹೊಸ ಪೋರ್ಟಲ್ ಇದು. ಇಲ್ಲಿ ನೋಡ್ರಿ, ಪ್ರಧಾನ ಮಂತ್ರಿ ದಕ್ಷ ಅವ್ರ ಕುಶಲತಾ, ಕುಶಲತಾ ಮೀನ್ಸ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಅರ್ಥ. ಇಟ್ಸ್ ನಥಿಂಗ್ ಬಟ್ ಅ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸಂಪನ್ ಹಿತಗೃಹಿ ಅಂತಂದರೆ, ಈ ಯೋಜನೆಯ ಫಲಾನುಭವಿಗಳೇನಿದ್ದಾರೆ ಅವರು ತಮ್ಮ ಮನೆಗಳಲ್ಲೇ ಕೂತ್ಕೊಂಡೇನೆ ಅವರು ಅವ್ರವ್ರ ಮನೆ ಬಾಗಿಲಿಗೆ ಹೋಗಿಬಿಟ್ಟು ಅವರಿಗೆ ಕೌಶಲ್ಯ ತರಬೇತಿ ಯೋಜನೆಯನ್ನು ಕೊಡುವಂಥ ಉದ್ದೇಶ ಇಟ್ಕೊಂಡು ಮಾಡಿರುವಂಥ ಪ್ರಾಜೆಕ್ಟೇ ಪಿ ಎಂ ದಕ್ಷ ಪ್ರಾಜೆಕ್ಟ್, ಪ್ರಧಾನಮಂತ್ರಿ ದಕ್ಷ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಈ ಫಲಾನುಭವಿಗಳ ಮನೆ ಮನೆಗೆ ಹೋಗಿಬಿಟ್ಟು ಅವರಿಗೆ ಅವರು ಯಾವ ವಿಷಯದಲ್ಲಿ ಒಂದು ಪರಿಣಿತಿಯನ್ನು ಪಡ್ಕೊಂಡಿರ್ತಾರೋ ಅಥವಾ ಆಸಕ್ತಿಯನ್ನು ಹೊಂದಿರ್ತಾರೋ, ಈ ಚಾಪೆ ಹೆಣೆಯೋದು, ಬುಟ್ಟೆ ಹೆಣೆಯೋದು, ಅಥವಾ ಸಣ್ಣ ಸಣ್ಣ ಏನು ಸಣ್ಣ ಗುಡಿ ಕೈಗಾರಿಕೆಗಳನ್ನು ಮಾಡಿಕೊಳ್ಳುವಂಥದ್ದು, ಈ ಥರದ ಚಟುವಟಿಕೆಗಳಿಗೆ ಅವರಿಗೆ ತರಬೇತಿಯನ್ನು ಕೊಡಬೇಕು ಅಂಥೇಳಿ ಪ್ರಧಾನಮಂತ್ರಿ ದಕ್ಷ ಯೋಜನೆ, ಅದಕ್ಕೆ ಸಂಬಂಧಪಟ್ಟ ವೆಬ್ ಪೋರ್ಟಲನ್ನು ಕೂಡ ನಿನ್ನೆ ಮಿನಿಸ್ಟ್ರಿ ಆಫ್ ಸೋಷಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ನವರು, ಎಂಪವರ್ಮೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಯವರು ರಿಲೀಸ್ ಮಾಡಿದ್ದನ್ನು ನಾವು ನೋಡ್ತೀವಿ. ಇದು ಮೇಜರ್ ಆಗಿ ಇಟ್ಸ್ ಅ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಕೌಶಲ್ಯ ತರಬೇತಿ ಯೋಜನೆ ಇದು ಫಾರ್ ಹೂಮ್, ಎಸ್ ಸಿ ಪೀಪಲ್, ಒ ಬಿ ಸಿ ಆ್ಯಂಡ್ ಸಫಾಯಿ ಕರ್ಮಚಾರಿಗಳು ಅಂತ ಹೇಳಿ ಹೇಳ್ತೀವಿ. ಹೌದಾ? ಈ ಒಂದು ಮೇಜರ್ ಫಲಾನುಭವಿಗಳನ್ನು ಈ ಯೋಜನೆ ಒಳಗೊಂಡಿರುತ್ತೆ. ಯಾರು? ಎಸ್ ಸಿ ಸಮುದಾಯದವರು, ಹಿಂದುಳಿದ ವರ್ಗದ ಸಮುದಾಯದವರು, ಹಾಗೆ ಸಫಾಯಿ ಕರ್ಮಚಾರಿಗಳು, ಇವರು ಈ ಯೋಜನೆಯ ಪ್ರಮುಖ ಫಲಾನುಭವಿಗಳಾಗಿರ್ತಾರೆ. ಇವರೆಲ್ಲರಿಗೂ ಕೌಶಲ್ಯ ತರಬೇತಿಯನ್ನು ಕೊಡಬೇಕು ಅಂಥೇಳಿ ಪ್ರಧಾನಮಂತ್ರಿ ದಕ್ಷಾ ಪೋರ್ಟಲನ್ನು ನಿನ್ನೆ ಮಿನಿಸ್ಟ್ರಿ ರಿಲೀಸ್ ಮಾಡಿದ್ದು ನಾವು ನೋಡ್ತೀವಿ. ನೇರವಾಗಿ ಪ್ರಶ್ನೆ ಬರುತ್ತೆ, ಪ್ರಧಾನಮಂತ್ರಿ ದಕ್ಷ ಇದು ಯಾರಿಗೆ ಸಂಬಂಧಿಸಿದ್ದು ಅಥವಾ ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ನೇರವಾಗಿ ಯೋಜನೆಗಳ ಮೇಲೆ ಪ್ರಶ್ನೆ ಬರುತ್ತೆ. ಹಾಗಾಗಿ ನಿಮಗೆ ಅದು ನೆನಪಿರಬೇಕು ಅಂತ. ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಬಂದಿರೋದ್ರಿಂದ ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಾಜೆಕ್ಟ್ಗಳಿದ್ದಾವೆ, ಅವುಗಳನ್ನು ಒಂಚೂರು ನೆನಪು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಅಂದರೆ ತರಬೇತಿಯನ್ನು ನೀಡಲಿಕ್ಕಂತಾನೆ, ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಅಂತಾನೆ ಸರ್ಕಾರದವರು ಹಲವಾರು ಯೋಜನೆಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಅದರಲ್ಲಿ ನಾವು ಪ್ರಮುಖವಾಗಿ ಹೇಳುವುದಂತಂದರೆ, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮಲ್ಲಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಅಂದರೆ 2014ರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಒಂದನ್ನೇ ಶುರು ಮಾಡ್ತಾರೆ. ಈ ಮೊದಲು ಸ್ಕಿಲ್ ಡೆವಲಪ್ಮೆಂಟ್ ಅನ್ನುವಂಥದ್ದೇನಿತ್ತು, ಅದು ಮಹಿಳಾ ಮತ್ತು ಏನು ಎಚ್ ಆರ್ ಡಿ ಮಿನಿಸ್ಟ್ರಿ ಏನಿದೆ, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಏನಿದೆ, ಅದರ ಅಡಿಯಲ್ಲೇ ಕೆಲಸ ಮಾಡ್ತಾ ಇತ್ತು. ಆದರೆ 2014ರಲ್ಲಿ ಕೇಂದ್ರ ಸರ್ಕಾರ ಸ್ಕಿಲ್ ಕೌಶಲ್ಯಾಭಿವೃದ್ಧಿಗೆ ಒಂದು ಪ್ರತ್ಯೇಕ ಮಂತ್ರವನ್ನೇ ಓಪನ್ ಮಾಡ್ತದೆ. ಅದಾಗಿಯಾದ ಮೇಲೆ ಅವರು ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯಾಭಿವೃದ್ಧಿ ಯೋಜನೆ ಮಾಡ್ತಾರೆ. ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯಾಭಿವೃದ್ಧಿ ಯೋಜನೆಯನ್ನು 2014ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋದು ನಾವು ನೋಡ್ತೀವಿ. ಇನ್ 2014 ಈ ಯೋಜನೆಯಲ್ಲಿ ಏನು ಹೇಳಲಾಗುತ್ತೆ ಅಂತಂದರೆ, ಸೊ ನಿಮ್ಮೆಲ್ಲರಿಗೆ ಬಹುತೇಕರಿಗೆ ಗೊತ್ತಿರುತ್ತೆ, ನಿಮ್ಮ ಊರಿನಲ್ಲಿ ಈ 18 ವರ್ಷ ಮೇಲ್ಪಟ್ಟಂತಹ ಮಿನಿಮಮ್ SSLC ಉದ್ಯೋಗವನ್ನು ಅರ್ಹತೆಯನ್ನು ಹೊಂದಿರುವಂತಹ ಯುವಕ ಯುವತಿಯರು, ನಿರುದ್ಯೋಗಿಗಳೇನಿರ್ತಾರೆ, ಅವರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಕಿಯೋನಿಕ್ ಸೆಂಟರ್ಗಳಲ್ಲಿ ಕಂಪ್ಯೂಟರ್ನ ತರಬೇತಿಯನ್ನು ಕೊಡಲಾಗ್ತಿದೆ. ನೀವು ಕೇಳಿರ್ಬೋದು, ಅವರಿಗೆ ವೈಟ್ ಕಲರ್ ಟೀ ಶರ್ಟನ್ನು ಕೂಡ ಕೊಟ್ಟಿರ್ತಾರೆ, ಅದರ ಹಿಂದ್ಗಡೆ ಈ ಯೋಜನೆ ಹೆಸರನ್ನು ಕೂಡ ಕೊಟ್ಟಿರ್ತಾರೆ. ಸೊ ಅದನ್ನೇ, ಅದೇ ಯೋಜನೆ ಇದು. ಈ ಯೋಜನೆ ಅಡಿಯಲ್ಲಿ ಈ ವಯಸ್ಸಿನ 18 ವರ್ಷ ಮೇಲ್ಪಟ್ಟ ನಿರುದ್ಯೋಗಿ ಯುವಕ ಯುವತಿಯರು ಆಯ್ಕೆ ಆಗ್ತಾರೆ. ಈ ಯೋಜನೆ ಅಪ್ಲಿಕೇಶನ್ ಆನ್ಲೈನ್ ಇದೆ. ಅಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಕೇಂದ್ರ ಸರ್ಕಾರ ನಮ್ಮ ದೇಶದ ಕೆಲವು ಪ್ರತಿಷ್ಠಿತ ಕಂಪನಿಗಳೊಂದಿಗೆ ಅಗ್ರಿಮೆಂಟನ್ನು ಮಾಡಿಕೊಂಡಿದೆ, ಸಹಿ ಮಾಡಿಕೊಂಡಿದ್ದಾರೆ. ಸಹಿ ಮಾಡಿಕೊಂಡು ಈಗ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಹಾಕುವಾಗ ಕಂಪನಿಗಳ ಲಿಸ್ಟ್ ಇರ್ತದೆ. ಫಲಾನುಭವಿಗಳೇನು ಮಾಡಬೇಕು, ತಾವು ಯಾವ ಕಂಪನಿಗೆ ಸೇರಲಿಕ್ಕೆ ಇಷ್ಟಪಡ್ತಾರೆ ಅಂತ ಪ್ರಿಫರೆನ್ಸಸ್ಸನ್ನು ಕೊಡಬೇಕು. ಎಕ್ಸಾಂಪಲ್, ನಾ ರಿಲಯನ್ಸ್ಗೆ ಸೇರ್ತೀನಿ, ನಾ ಬಾಟಾ ಕಂಪ್ನಿಗೆ ಹೋಗ್ತೀನಿ, ನಾ ಲೂನಾರ್ಸ್ ಕಂಪನಿಗೆ ಹೋಗ್ತೀನಿ ಅಂತೇಳಿ ಕಂಪನಿಗಳಿಗೆ ಪ್ರಿಫರೆನ್ಸಸ್ಗಳನ್ನು ಕೊಡಬೇಕು. ನೀವು ಪ್ರಿಫರೆನ್ಸಸ್ಸನ್ನು ಕೊಟ್ಟಾಗ ಭಾರತ ಸರ್ಕಾರ ಏನು ಮಾಡುತ್ತೆ, ನೀವು ಯಾವ ಕಂಪನಿಗೆ ಆದ್ಯತೆಯನ್ನು ಕೊಟ್ಟಿರ್ತೀರಿ ಆ ಕಂಪನಿಗೆ ನಿಮ್ಮನ್ನು ವಹಿಸಿಕೊಡ್ತಾರೆ, ಬಿಟ್ಟುಕೊಡ್ತಾರೆ. ಈಗ ಕಂಪನಿಯ ಜವಾಬ್ದಾರಿ ಏನು ಅಂದರೆ,
ತಮ್ಮ ಕಂಪನಿಯಲ್ಲಿ ಅವರಿಗೆ ಸೂಕ್ತವಾದ ಒಂದು ಉದ್ಯೋಗವನ್ನೇನು ಕೊಡಬೇಕು, ಆ ಉದ್ಯೋಗಕ್ಕೆ ಏನೆಲ್ಲ ಕೌಶಲ್ಯಗಳು ಈ ವ್ಯಕ್ತಿಯ ಹತ್ರ ಇರಬೇಕು, ಆ ಎಲ್ಲ ಕೌಶಲ್ಯ ತರಬೇತಿಯನ್ನು ಉಚಿತವಾಗಿ ಆ ಕಂಪನಿಯವರೇ ಕೊಡ್ತಾರೆ. ಮತ್ತು ಏನು ಅಂದರೆ ಮುಂದುವರೆದು ಆ ಕೌಶಲ್ಯ ತರಬೇತಿ ಪಡೆದುಕೊಂಡಂತಹ ತರಬೇತಿ ಕ್ಯಾಂಡಿಡೇಟ್ಸ್ಗಳೇನು ಇರ್ತಾರೆ ಅವ್ರಿಗೆ ಅದೇ ಕಂಪ್ನಿನಲ್ಲೇ ಉದ್ಯೋಗವನ್ನು ಕೂಡ ಕೊಡಲಾಗುತ್ತೆ. ಭಾರತ ಸರ್ಕಾರ ಎಲ್ಲಿವರೆಗೂ ಆ ಕ್ಯಾಂಡಿಡೇಟ್ ಜೊತೆಗಿರುತ್ತೆ ಅಂದರೆ ಎಲ್ಲಿವರೆಗೂ ಅವರು ಕೆಲಸಕ್ಕೆ ಸೇರಿ ಅವರ ಫಸ್ಟ್ ಸ್ಯಾಲ್ರಿ ಅವರ ಅಕೌಂಟ್ಗೆ ಬಂದು ಬೀಳಲ್ವೋ ಅಲ್ಲಿ ತನಕನೂ ಕೂಡ ಸರ್ಕಾರ ಅವರ ಜೊತೆಗಿದ್ದು ಅವರನ್ನು ಮಾನಿಟರ್ ಮಾಡೋದು ನಾವು ನೋಡ್ತೀವಿ. ಹೌದಾ? ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯಾಭಿವೃದ್ಧಿ ಯೋಜನೆ ಅಂತೇಳಿ ಕರಿತೀವಿ, ಜಾರಿನಲ್ಲಿದೆ ನೋಡಿ ಅಂತ. ಬಹುತೇಕರಿಗೆ ಈ ಯೋಜನೆ ಬಗ್ಗೆ ಗೊತ್ತಿರಂಗಿಲ್ಲ, ನಿಮ್ಮ ಗೊತ್ತಿರುವಂಥವ್ರು ತಿಳಿಸ್ರಿ ಅಂತ. ಎಕ್ಸಾಮ್ ದೃಷ್ಟಿಯಿಂದನೂ ಕೂಡ ಇಂಪಾರ್ಟೆಂಟು, ನಮ್ಮ ಲೈಫನ್ನು ಪ್ರಾಕ್ಟಿಕಲ್ ದೃಷ್ಟಿಯಿಂದ ಕೂಡ ಇದು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿ. ಕೇಂದ್ರ ಸರ್ಕಾರದ ಪ್ರಾಜೆಕ್ಟ್ ಇದು. ಇದೇ ತರಹ ಕರ್ನಾಟಕ ಸರ್ಕಾರ 2016ರಲ್ಲಿ ಒಂದು ಪ್ರಾಜೆಕ್ಟನ್ನು ಮಾಡಿತು, ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಕೌಶಲ್ಯಾಭಿವೃದ್ಧಿ ಯೋಜನೆ ಅಂತೇಳಿ ಕರಿತೀವಿ. ಮುಖ್ಯಮಂತ್ರಿ ಕೌಶಲ್ಯಾಭಿವೃದ್ಧಿ ಕರ್ನಾಟಕ ಸರ್ಕಾರ ಮಾಡಿದೆ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ, ಅಗೇನ್ 18 ವರ್ಷ ಮೇಲ್ಪಟ್ಟಂಥ ಕನಿಷ್ಠ SSLC ವಿದ್ಯಾರ್ಹತೆಯನ್ನು ಹೊಂದಿರುವಂತಹ ನಿರುದ್ಯೋಗಿ ಯುವಕ ಯುವತಿಯರನ್ನು ಆಯ್ಕೆ ಮಾಡಿಕೊಂಡು ಬ್ಯಾಂಗ್ಳೂರಿನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ಮಾಡಿಕೊಡ್ತಾ ಇದ್ದಾರೆ. ಬೇಸಿಕ್ ಕಂಪ್ಯೂಟರ್ ಆಪ್ರೇಟಿಂಗ್ ಆಗಿರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು, ಇಂಗ್ಲೀಷ್ ಗ್ರಾಮರ್ಗಳಾಗಿರ್ಬೋದು, ಇವನ್ನೆಲ್ಲ ಕೂಡ. ಸೊ ಈ ಕರ್ನಾಟಕ ಸರ್ಕಾರದ ಪ್ರಾಜೆಕ್ಟ್ಗೆ ರಾಯಭಾರಿಯಾಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಪುನೀತ್ ರಾಜ್ಕುಮಾರ್ ಸರ್ ಇರೋದನ್ನು ನಾವು ನೋಡ್ತೀವಿ. ಅಪ್ಪು ಅವರು ಈ ಪ್ರಾಜೆಕ್ಟ್ಗೆ ಅಂಬಾಸಿಡರ್ ಆಗಿದ್ದಾರೆ. ಸೊ ಇದೇ ತರಹದ ಇನ್ನೊಂದು ಪ್ರಾಜೆಕ್ಟ್ ಬಂದಿದ್ದು ನಾವು ನೋಡ್ತೀವಿ ಅಂಥೇಳಿ. ಸೊ ಕರ್ನಾಟಕ ರಾಜ್ಯದ ಮಿನಿಸ್ಟ್ರಿ ಆಫ್ ಸೋಷಿಯಲ್ ವೆಲ್ಫೇರ್ ಅಂತ ನಾವೇನು ಹೇಳ್ತೀವಿ, ಸಮಾಜ ಕಲ್ಯಾಣ ಇಲಾಖೆಯವರು ಸಮೃದ್ಧಿ ಅನ್ನುವಂಥ ಪ್ರಾಜೆಕ್ಟನ್ನು ಮಾಡಿದ್ರು. 2018ರಲ್ಲಿ ಮಾಡಿದ್ದಾರೆ ಪ್ರಾಜೆಕ್ಟ್ ಸಮೃದ್ಧಿ ಅಂತ ಹೇಳಿ ಕರಿತೀವಿ. ನೋಡಿರಿ, ಇದು ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯಾಭಿವೃದ್ಧಿ ಯೋಜನೆ, ಮುಖ್ಯಮಂತ್ರಿ ಕೌಶಲ್ಯಾಭಿವೃದ್ಧಿ ಯೋಜನೆ, ಹಾಗೆ ಸಮೃದ್ಧಿ ಅನ್ನುವಂಥ ಪ್ರಾಜೆಕ್ಟು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಾಡಿರುವಂಥ ಒಂದು ಪ್ರಾಜೆಕ್ಟ್ ಇದು. ಪ್ರಾಜೆಕ್ಟ್ ಸಮೃದ್ಧಿ ಅಂತ ಕರಿತೀವಿ. ಈ ಯೋಜನೆಯಲ್ಲಿ 2018ರಲ್ಲಿ ಮಾಡಿದ್ರು. ಈ ಯೋಜನೆ ಏನಿದೆ, ಇಟ್ ಈಸ್ ಓನ್ಲಿ ಫಾರ್ SC ST ಪೀಪಲ್. ಇದು ಎಲ್ಲರಿಗೂ ಉಳಿದಿದ್ದು ಎಲ್ಲರಿಗೂ ಅನ್ವಯಿಸಿದರೆ ಈ ಯೋಜನೆ ಏನಿದೆ, ಕೇವಲ SC ST ಸಮುದಾಯದವರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಅದು 18ರಿಂದ 50 ವರ್ಷದೊಳಗಿನವರಿಗೆ ಅನ್ವಯ ಆಗುತ್ತೆ. 18 to 50 ಇಯರ್ಸ್, 18ರಿಂದ 50 ವರ್ಷಗಳ ಅವಧಿಯನ್ನು ಹೊಂದಿರಬೇಕು, ಮತ್ತು ಮಿನಿಮಮ್ SSLC ವಿದ್ಯಾರ್ಹತೆ ಹೊಂದಿರಬೇಕು, ಅಂಥವ್ರಿಗೆ ಸಮೃದ್ಧಿ ಯೋಜನೆ ಅಪ್ಲೈ ಆಗುತ್ತೆ. ಆ್ಯಕ್ಚುಲಿ ಸಮೃದ್ಧಿ ಯೋಜನೆಯಲ್ಲಿ 3 ಸಬ್ ಪ್ರಾಜೆಕ್ಟ್ಗಳು ಬರ್ತವೆ. ಅಲ್ಲಿ ಮೊದಲೇದಾಗಿ ಏನಪ್ಪ ಅಂದರೆ, ಕರ್ನಾಟಕ ಸರ್ಕಾರ ಕೂಡ ಕೇಂದ್ರ ಸರ್ಕಾರದ ಈ ಯೋಜನೆಯ ಮಾದರಿಯಲ್ಲಿ ನಮ್ಮ ರಾಜ್ಯದ ಕೆಲವು ಪ್ರತಿಷ್ಠಿತ ಕಂಪನಿಗಳೊಂದಿಗೆ ಅಗ್ರಿಮೆಂಟ್ ಮಾಡ್ಕೊಂಡಾರೆ. ಲೈಕ್ ಬಾಟಾ ಆಗಿರ್ಬೋದು, KMF ಆಗಿರ್ಬೋದು, ಹೌದ್ರಿ, ಹಾಗೆ ಲೂನಾರ್ಸ್ ಅಂತ ಹೇಳ್ತೀವಿ, ಖಾದಿಮ್ಸ್ ಅಂತ ಹೇಳ್ತೀವಿ, ಈ ಎಲ್ಲ ಕಂಪನಿಗಳ ಜೊತೆಗೆ ಟೈಅಪ್ ಮಾಡಿಕೊಂಡಿದ್ದಾರೆ. ಇಲ್ಲಿ ಕೂಡ ಅಪ್ಲಿಕೇಶನ್ ಹಾಕುವಾಗ ಫಲಾನುಭವಿಗಳು ಯಾವ ಕಂಪನಿಗೆ ಹೋಗಬೇಕು ಅಂತ ಹೇಳ್ತಾರೆ, ಆ ಪ್ರಿಫರೆನ್ಸಸ್ಸನ್ನು ಕೊಟ್ಟಿರ್ತಾರೆ, ಅದರ ಆಧಾರದ ಮೇಲೆ ಅವರನ್ನು ಆಯಾ ಕಂಪನಿಗಳಿಗೆ ವಹಿಸಿಕೊಡಲಾಗ್ತದೆ. ಈಗ ಆ ಕಂಪನಿನವರು ಅಗೇನ್ ಸೇಮ್ ಅವರ ಕಂಪನಿಯಲ್ಲಿ ಏನು ಉದ್ಯೋಗಕ್ಕೆ ಬೇಕಾದ ಕ್ವಾಲಿಫಿಕೇಷನ್ಸ್ಗಳು ಬೇಕು ಅಥವಾ ಸ್ಕಿಲ್ಸ್ಗಳು ಬೇಕು ಅದನ್ನೆಲ್ಲ ಅವರೇ ಟ್ರೈನಿಂಗನ್ನು ಕೊಟ್ಟು ತಯಾರು ಮಾಡ್ಕೊತಾರೆ, ಪ್ಲಸ್ ಅವರಲ್ಲಿಯೇ ಉದ್ಯೋಗವನ್ನು ಕೊಡ್ತಾರೆ. ದಿಸ್ ಈಸ್ ಪ್ರಾಜೆಕ್ಟ್ 1 ಅಂಡರ್ ಪ್ರಾಜೆಕ್ಟ್ ಸಮೃದ್ಧಿ. ಅಗೇನ್ ಸೆಕೆಂಡ್ ಪ್ರಾಜೆಕ್ಟ್ ಕೂಡ ಇದೆ. ಏನಪ್ಪ ಅಂತಂದರೆ, SC ST ಸಮುದಾಯದ ನಿರುದ್ಯೋಗಿ ಯುವಕ ಯುವತಿಯರು ಏನಿದ್ದಾರೆ, ಒಂದು ವೇಳೆ ಹೆಚ್ಚಿನ ಶಿಕ್ಷಣಕ್ಕಾಗಿ, ಹೈಯರ್ ಎಜುಕೇಷನ್ ಅಥವಾ ಉದ್ಯೋಗಕ್ಕಾಗಿ ಬೇರೊಂದು ದೇಶಕ್ಕೆ ಹೋಗ ಬಯಸಿದರೆ, ಯಾವುದಾದ್ರೂ ಕಂಟ್ರಿಗೆ ಹೈಯರ್ ಎಜುಕೇಷನ್ಗೂ ಅಥವಾ ಎಂಪ್ಲಾಯ್ಮೆಂಟ್ಗಾಗಲೂ ಹೋಗಲಿಕ್ಕೆ ಬಯಸಿದರೆ, ಆ ದೇಶಗಳ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳೇನಿರ್ತಾವ, ಇವನ್ನೆಲ್ಲ ಹೋಗಲಿಕ್ಕೆ ಹೈಯರ್ ಎಜುಕೇಷನ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು. ಹೌದಾ? ಏನು ಎಕ್ಸಾಮ್ಸ್ಗಳು, ಕೆಲವೊಂದು ಹುದ್ದೆಗಳಿಗೆ ಹೋಗಬೇಕು, ಟೆಕ್ನಿಕಲ್ ಹುದ್ದೆಗಳಿಗೆ ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡಬೇಕು. ಆ ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಇಲ್ಲಿ ತರಬೇತಿಯನ್ನು ಕೊಡಲಾಗುತ್ತೆ. ನೋಡಿ, ಟ್ರೈನಿಂಗ್ ಕೊಡ್ತಾರೆ ಡಿಪಾರ್ಟ್ಮೆಂಟ್ ವತಿಯಿಂದ, ಉಚಿತ ತರಬೇತಿಯನ್ನು ಕೊಡುವಂಥ ಕಾರ್ಯಕ್ರಮ ಕೂಡ ಪ್ರಾಜೆಕ್ಟ್ ಸಮೃದ್ಧಿನಲ್ಲಿ ಇದೆ. ಹಾಗೆ ಮೂರನೇದೇನಪ್ಪ ಅಂತಂದರೆ, ನಿಮಗೆ ಗೊತ್ತಿರಬೇಕು ಏನು ಅಂದರೆ, ಈ ಟ್ಯಾಕ್ಸಿ ಸರ್ವಿಸಸ್ಸನ್ನು ಶುರು ಮಾಡಿದ್ದಾರೆ. 10,000 ಟ್ಯಾಕ್ಸಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ನಿರುದ್ಯೋಗಿಗಳಿಗೆ ಟ್ಯಾಕ್ಸಿ ಸೇವೆಯನ್ನು ಒದಗಿಸಿಕೊಡ್ತಾ ಇದ್ದಾರೆ. ನೋಡಿರಿ, ಬ್ಯಾಂಗ್ಳೂರಿನಲ್ಲಿ ಟ್ಯಾಕ್ಸಿಗಳನ್ನು ರಿಲೀಸ್ ಮಾಡಲಾಗಿದೆ ಅನ್ನುವಂಥದ್ದು ಅಂತ. ಸೊ ಹೀಗೆ 3 ಉಪ ಯೋಜನೆಗಳನ್ನು ಒಳಗೊಂಡು ಪ್ರಾಜೆಕ್ಟ್ ಸಮೃದ್ಧಿ ಇರೋದು ನಾವು ನೋಡ್ತೀವಿ. ಎಲ್ಲ ಒಂದೇ ತರಹದ ಬೇರೆ ಬೇರೆ ಯೋಜನೆಗಳು.
ಈಗ ನೀವು ದೀನ್ ದಯಾಳ್ ಅಂತ್ಯೋದಯ ರಾಷ್ಟ್ರೀಯ ನಗರ ಕೌಶಲ್ಯಾಭಿವೃದ್ಧಿ ಯೋಜನೆ ಕೂಡ ಇದೆ ನಗರ ಮಟ್ಟದ್ದು, ಅದರಲ್ಲೂ ಕೂಡ ಏನು ಮಾಡ್ತಾರೆ ಕೌಶಲ್ಯ ತರಬೇತಿಯನ್ನೇ ಕೊಡ್ತಾರೆ ಅಂತ. ಸೊ ಹೀಗೆ ಬೇರೆ ಬೇರೆ ಯೋಜನೆಗಳ ಮೂಲಕ ಕೌಶಲ್ಯ ತರಬೇತಿಗೆ ಕೇಂದ್ರ ಸರ್ಕಾರದವರು ಹೆಚ್ಚಿನ ಒತ್ತನ್ನು ನೀಡ್ತಾ ಇದ್ದಾರೆ. ಸೊ ಒಂದೇ ಥರದ ಪ್ರಾಜೆಕ್ಟ್ಗಳಿವು. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಯೋಜನೆಗಳ ಮೇಲೆ ನೇರವಾಗಿ ಪ್ರಶ್ನೆಯನ್ನು ಕೇಳುತ್ತಾರೆ. ಆ್ಯಂಡ್ ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ FDA SDA KSU ಕಂಪಲ್ಸರಿ ಯೋಜನೆಗಳ ಮೇಲೆ ಪ್ರಶ್ನೆ ಬರ್ತದೆ. ಈ ಯೋಜನೆಯನ್ನು ಯಾರು ಜಾರಿಗೆ ತಂದರು, ಏನು ಫಲಾನುಭವಿಗಳಿದ್ದಾರೆ, ಏನು ಅನುಕೂಲಗಳನ್ನು ಮಾಡಿಕೊಳ್ಳಲಾಗ್ತದೆ, ಇಲ್ಲ ನೇರವಾಗಿ ಪ್ರಶ್ನೆ ಬರ್ತವೆ. ಸೊ ಸಂದರ್ಭ ಬಂದಿದ್ದರಿಂದ ಇವೆಲ್ಲನೂ ಕೂಡ ನಾನು ಇಲ್ಲಿ ಹೇಳಿದ್ದೀನಿ. ಐ ಹೋಪ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್ ವಿಚ್ ಈಸ್ ವೆರಿ ಮಚ್ ಇಂಟ್ರೆಸ್ಟಿಂಗ್. ಸಿಂಧು ಸೆಂಟ್ರಲ್ ಯೂನಿವರ್ಸಿಟಿ ಇನ್ ಲಡಾಖ್. ಸೊ ಕೇಂದ್ರ ಸರ್ಕಾರ ಈ ಒಂದು ಯೂನಿವರ್ಸಿಟಿ ಆ್ಯಕ್ಟ್ ಏನಿದೆ 2009ಗೆ ಅಲ್ಲಿ ಒಂದು ಬದಲಾವಣೆಯನ್ನು ತಂದು ಸಂಸತ್ತಿನಲ್ಲಿ ಇದನ್ನು ಮಂಡನೆ ಮಾಡಿತು. ಏನು ಅಂತಂದರೆ ಲಡಾಖ್ಗೆ ಒಂದು ಪ್ರತ್ಯೇಕ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಸ್ಥಾಪನೆ ಅನ್ನುವಂಥದ್ದು. ಈ ಡಿಸಿಷನ್ ಮೊದಲಿಂದ ಕೂಡ ಇದರ ಚರ್ಚೆ ನಡೀತಿತ್ತು, ಈಗ ಸಂಸತ್ತಿನ ಅನುಮೋದನೆಯನ್ನು ಪಡೀಲಿಕ್ಕೆ ಅಲ್ಲಿ ಮಂಡಿಸಿರೋದನ್ನು ನಾವು ನೋಡ್ತೀವಿ. ಅದು ಸಿಂಧು ಸೆಂಟ್ರಲ್ ಯೂನಿವರ್ಸಿಟಿ ಇನ್ ಲಡಾಖ್, ಸಿಂಧು ಕೇಂದ್ರೀಯ ವಿಶ್ವವಿದ್ಯಾನಿಲಯ ಲಡಾಖ್ ಅಂತ ಹೇಳಿ ಹೇಳ್ತೀವಿ. ಇದರ ವಿಶೇಷತೆ ಏನು ಅಂತಂದರೆ ನದಿಯ ಹೆಸರನ್ನು ಹೊಂದಿರುವ ದೇಶದ ಮೊದಲ ಯೂನಿವರ್ಸಿಟಿ ಯಾವುದು ಅಂದರೆ ದಟ್ ಈಸ್ ಅ ಸಿಂಧು ಯೂನಿವರ್ಸಿಟಿ. ಬಿಕಾಸ್ ಸಿಂಧು ನದಿ ದಂಡೆ ಮೇಲೆ ಇರುವಂಥದ್ದು ಎಲ್ಲ ಕೂಡ. ಲಡಾಖ್ ನೆನಪಾಗಬೇಕು, ಜಮ್ಮು ಕಾಶ್ಮೀರ್ ಆ್ಯಂಡ್ ಲಡಾಖ್, ರೈಟ್? ಸೊ ಸಿಂಧು ನದಿಯ ದಂಡೆಯ ಮೇಲೆ ಇರುವಂಥ ಈ ಒಂದು ಏರಿಯಾ ಏನಿದೆ, ಹಾಗಾಗಿ ಲೇಹ್ ಲಡಾಖ್ ಆಗಿರ್ಬೋದು, ಲೇಹ್ ಲಡಾಖ್ ಆಗಿರ್ಬೋದು, ಕಾರ್ಗಿಲ್ ಎಂಟರ್ ವ್ಯಾಪ್ತಿಗೆ ಒಳಗೊಂಡಂತಹ ಒಂದು ಸೆಂಟ್ರಲ್ ಯೂನಿವರ್ಸಿಟಿನ ಕೊಟ್ಟಿದ್ದಾರೆ. ಮೊದಲಾಗಿದ್ದರೆ ಏನಾಗ್ತಿತ್ತು ಅಂದರೆ ಎಲ್ಲ ಕೂಡ ಜಮ್ಮು ಕಾಶ್ಮೀರ್ ಯೂನಿವರ್ಸಿಟಿ ಆ್ಯಂಬಿಟ್ಗೆ ಒಳಪಡ್ತಿದ್ರು ಅವರು, ಜಮ್ಮು ಕಾಶ್ಮೀರ್ ಯೂನಿವರ್ಸಿಟಿಗೆ. ಈಗ ಏನಾಯಿತು, 2019ರ ಜಮ್ಮು ಕಾಶ್ಮೀರ ರೀಆರ್ಗನೈಸೇಷನ್ ಆ್ಯಕ್ಟ್ ಅಂತ ಹೇಳಿ ಹೇಳ್ತೀವಿ ನಾವು, ಪುನರ್ವಿಂಗಡಣಾ ಕಾಯ್ದೆ ಅಂತ ಹೇಳ್ತೀವಿ. ಆ ಕಾಯ್ದೆ ಅಡಿನಲ್ಲಿ ಜಮ್ಮು ಕಾಶ್ಮೀರ ಪ್ರತ್ಯೇಕ ಆಯಿತು, ಲಡಾಖ್ ಕೂಡ ಪ್ರತ್ಯೇಕ ಯೂನಿಯನ್ ಟೆರಿಟರಿಯಾಗಿ ಪ್ರತ್ಯೇಕಗೊಂಡಿದೆ. ಹಾಗಾಗಿ ಈ ಯೂನಿಯನ್ ಟೆರಿಟರಿಗೆ ಒಂದು ಪ್ರತ್ಯೇಕ ಯೂನಿವರ್ಸಿಟಿ ಕೊಡಬೇಕು ಅನ್ನುವಂಥ ಮಾತಿತ್ತು. ಅದಕ್ಕೆ ಸಿಂಧು ನದಿಯ ಹೆಸರನ್ನು ಇಡಲಾಗಿದೆ. ನದಿಯ ಹೆಸರನ್ನು ಹೊಂದಿರುವ ದೇಶದ ಮೊದಲ ಯೂನಿವರ್ಸಿಟಿ ಅಂದರೆ ದಟ್ ಈಸ್ ಸಿಂಧು ಸೆಂಟ್ರಲ್ ಯೂನಿವರ್ಸಿಟಿ ಇನ್ ಲಡಾಖ್. ಒಟ್ಟೆ ಮರಿಬಾರದು, ನೇರವಾಗಿ ಪ್ರಶ್ನೆಗಳು ಬರ್ತಾವೆ ಇದ್ರ ಮೇಲೆ ಅಂತ. ಸೊ ಈಗ ಸ್ಥಾಪನೆಯ ಹಿನ್ನೆಲೆಯನ್ನು ನೋಡಿದಾಗ ಲಡಾಖ್ ಕೇಂದ್ರಾಡಳಿತ ಪ್ರದೇಶ ರಚನೆ 2ನೇ ವರ್ಷಾಚರಣೆ ಇದು, ಹೌದಾ? ಲಡಾಖ್ ಒಂದು ಕೇಂದ್ರಾಡಳಿತ ಪ್ರದೇಶ ಆಗಿ ಈಗ 1 ವರ್ಷ ಕಂಪ್ಲೀಟ್ ಆಗಿ 2ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ. ಆ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿದೆ. ದಿಸ್ ಇಸ್ ಅಂಡರ್ ದ ಯೂನಿವರ್ಸಿಟೀಸ್ ಆ್ಯಕ್ಟ್ 2009 ಅಂತ ಹೇಳ್ತೀವಿ. ಸೊ ಇಲ್ಲಿ ಲಡಾಖ್ ಪ್ರಸ್ತಾಪ ಆಗಿರೋದ್ರಿಂದ ಲಡಾಖ್ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ಮಾಹಿತಿಯನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ. ಲಡಾಖ್ ಲಡಾಖ್ ಅಂತ ಬಂದಾಗ ಇಟ್ ಈಸ್ ಅ ಲ್ಯಾಂಡ್ ಆಫ್ ಹೈ ಪಾಸಸ್ ಅಂತ ಕರೀತಾರೆ, ಅದ ಎತ್ತರದ ಕಣಿವೆಗಳ ಪ್ರದೇಶ ಅಂತ ಕರೀತಾರೆ, ಲ್ಯಾಂಡ್ ಆಫ್ ಹೈ ಪಾಸಸ್. ನೋಡಿರಿ, ಪಿ ಸಿ ಎಕ್ಸಾಮ್ಗೆ ತಯಾರಿ ಮಾಡ್ತಿರುವಂಥವ್ರು ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ತಾರೆ, ಲ್ಯಾಂಡ್ ಆಫ್ ಹೈ ಪಾಸಸ್ ಅಂತ ಹೇಳಿ ಕೆಳಕಂಡ ಯಾವ ನಗರವನ್ನು ಕರೀತಾರೆ ಅಂತ ಕೇಳ್ತಾರೆ, ಅಥವಾ ಯಾವ ಪ್ರದೇಶವನ್ನು ಕರೀತಾರೆ ಅಂತ ಕೇಳ್ತಾರೆ. ದಟ್ಸ್ ಲಡಾಖ್. ಭಾರತದ ಅತ್ಯಂತ ಪ್ರಮುಖವಾದಂಥ ಪ್ರದೇಶ ಇದು. ಈ ಲಡಾಖ್ ಒಂದು ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಇದರ ಕ್ಯಾಪಿಟಲ್ ಅಂದರೆ ರಾಜಧಾನಿ ಅಂತ ಬಂದರೆ ಇದಕ್ಕೆ ಜಂಟಿ ಕ್ಯಾಪಿಟಲ್ಸ್ ಇರೋದನ್ನು ನಾವು ನೋಡ್ತೀವಿ. ವಿ ಹ್ಯಾವ್ ಜಾಯಿಂಟ್ ಡಿಸ್ಟ್ರಿಕ್ಸ್ ಕ್ಯಾಪಿಟಲ್ಸ್ ಇದೆ, ಒಂದು ಲೇಹ್, ಇನ್ನೊಂದು ಕಾರ್ಗಿಲ್ ಅಂತ ಹೇಳಿ ಹೇಳ್ತೀವಿ. ಲೇಹ್ ಆ್ಯಂಡ್ ಕಾರ್ಗಿಲ್ ನಿಮಗೆ ನೆನಪಾಗಬೇಕು, ಜಮ್ಮು ಕಾಶ್ಮೀರ ಲಡಾಖ್ಗಳು ನೆನಪಾಗಬೇಕು. ಎಸ್, ದಿಸ್ ಪಾರ್ಟ್ ಇಸ್ ಲಡಾಖ್. ಜಮ್ಮು ಆ್ಯಂಡ್ ಕಾಶ್ಮೀರ್, ಜಮ್ಮು ಕಾಶ್ಮೀರದ್ದು ದಿಸ್ ಇಸ್ ಲಡಾಖ್. ಕಾರ್ಗಿಲ್ ಡಿಸ್ಟಿಕ್ ಅಂತ ಹೇಳಿ ಹೇಳ್ತೀವಿ, ದಿಸ್ ಇಸ್ ಕಾರ್ಗಿಲ್, ಕಾರ್ಗಿಲ್ ಡಿಸ್ಟಿಕ್ ಅಂತೀವಿ, ಲೇಹ್ ಡಿಸ್ಟಿಕ್ ಅಂತ ಹೇಳ್ತೀವಿ, ಒಳಗೊಂಡಿರೋದು. ಸೊ ಲೇಹ್ ಆ್ಯಂಡ್ ಕಾರ್ಗಿಲ್ ಜಾಯಿಂಟ್ ಕ್ಯಾಪಿಟಲ್ ಸಿಟೀಸ್ ಇದ್ದಾವೆ. ಆ್ಯಂಡ್ ಎಂಟೈರ್ ಲಡಾಖ್ ಯೂನಿಯನ್ ಟೆರಿಟರಿ ಏನಿದೆ ಇದರಲ್ಲಿ 2 ಡಿಸ್ಟಿಕ್ಸ್ಗಳು, ಒಂದು ಕಾರ್ಗಿಲ್ ಡಿಸ್ಟಿಕ್. ಕಾರ್ಗಿಲ್ ಡಿಸ್ಟಿಕ್ಕನ್ನು ಲಡಾಖ್ ಆಟೋನಮಸ್ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಕಾರ್ಗಿಲ್ ಅಂತ ಕರೀತಾರೆ. 2ಡಿಸ್ಟಿಕ್ ಇರೋದು ಎಲ್ಲಿ, ಲಡಾಖ್ನಲ್ಲಿ. ಅದನ್ನು ಲಡಾಖ್ ಆಟೋನಮಸ್ ಹಿಲ್ ಡಿಸ್ಟಿಕ್ ಡೆವಲಪ್ಮೆಂಟ್ ಕೌನ್ಸಿಲ್ ಕಾರ್ಗಿಲ್ ಅಂತ ಕರೀತಾರೆ. ಈಗ ಹೆಂಗೆ ನಮ್ಮಲ್ಲಿ ಜಿಲ್ಲಾ ಪಂಚಾಯಿತಿ ಅಂತ ಕರಿತೀವಿ ನಮ್ಮ ರಾಜ್ಯಗಳಲ್ಲಿ, ಆ ಥರ ಒಂದು ಕೌನ್ಸಿಲ್ ಮಾಡ್ಕೊಂಡಿದ್ದಾರೆ. ಫಾರ್ ಲೇಹ್ ಡಿಸ್ಟಿಕ್ ಏನಿದೆ, ಲಡಾಖ್ ಆಟೋನಮಸ್ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಲೇಹ್ ಅಂತ ಕರೀತಾರೆ. ಸೇಮ್ 2 ಡಿಸ್ಟಿಕ್ಗಳು, ಒಂದು ಲಡಾಖ್, ಇನ್ನೊಂದು ಕಾರ್ಗಿಲ್, ಇನ್ನೊಂದು ಲೇಹ್ ಅಂತೇಳಿ, 2 ಜಿಲ್ಲೆಗಳನ್ನು ಒಳಗೊಂಡು ಲಡಾಖ್ ಯೂನಿಯನ್ ಟೆರಿಟರಿ ರಚನೆಯಾಗಿರೋದು ನಾವು ನೋಡ್ತೀವಿ.
ಸೊ ಈ ಲಡಾಖ್ ಏನಿದೆ ಇದೊಂದು ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ಆಗಿ ರಾಧಾಕೃಷ್ಣ ಮಾಥುರ್ ಅವರು ಇರೋದು ನಾವು ನೋಡ್ತೀವಿ. ಕೇಳ್ತಾರೆ ನೇರವಾಗಿ ಪ್ರಸ್ತುತ ಪಿ ಸಿ ಎಕ್ಸಾಮ್ಗೆ ತಯಾರಾಗೋರು ಎಸ್ ಡಿ ಎ ಎಕ್ಸಾಮ್ಗೆ ತಯಾರಾಗ್ತಿರೋವಂಥವ್ರು ನಿಮಗೆ ನೇರವಾಗಿ ಪ್ರಶ್ನೆ ಬರ್ತದೆ ಇವೆಲ್ಲ ಲೆಫ್ಟಿನೆಂಟ್ ಗವರ್ನರ್ ಪ್ರೆಸೆಂಟ್ ಲಡಾಖ್ಗೆ ಯಾರಿದ್ದಾರೆ ಅಂತ ಕೇಳ್ತಾರೆ. ಮಿಸ್ಟರ್ ರಾಧಾಕೃಷ್ಣ ಮಾಥುರ್ ಅವರು ಇದ್ದಾರೆ ಮತ್ತು ಇದು ಈ ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಇದಕ್ಕೆ ಪ್ರತ್ಯೇಕವಾದ ಹೈಕೋರ್ಟ್ ಇಲ್ಲ ಮತ್ತು ಇವರು ಹೈಕೋರ್ಟ್ಗೋಸ್ಕರ ಜಮ್ಮು ಕಾಶ್ಮೀರ ಹೈಕೋರ್ಟನ್ನೇ ಅವಲಂಬನೆ ಮಾಡಿರೋದು ನಾವು ನೋಡ್ತೀವಿ ಅಂತ. ಬಿಕಾಸ್ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರತ್ಯೇಕ ಹೈಕೋರ್ಟ್ಗಳ ಸಿಸ್ಟಮ್ ಇರೋದಿಲ್ಲ. ಬಟ್ ಎಕ್ಸೆಪ್ಟ್ ಜಮ್ಮು ಕಾಶ್ಮೀರಿನಲ್ಲಿ ಹೈಕೋರ್ಟ್ ಇದೆ, ಡೆಲ್ಲಿನಲ್ಲಿ ಹೈಕೋರ್ಟ್ ಇದೆ. ಅದನ್ನು ಬಿಟ್ಟರೆ ಉಳಿದ ಕೇಂದ್ರಾಡಳಿತ ಪ್ರದೇಶಗಳನ್ನು ಅವುಗಳ ಹತ್ತಿರದ ರಾಜ್ಯಗಳ ಹೈಕೋರ್ಟ್ ವ್ಯಾಪ್ತಿಗೆ ಸೇರಿಸಲಾಗಿರುತ್ತೆ. ಹಾಗೆ ಲಡಾಖನ್ನು ಜಮ್ಮು ಕಾಶ್ಮೀರ ಹೈಕೋರ್ಟ್ ವ್ಯಾಪ್ತಿಗೆ ಸೇರಿಸಿದ್ದಾರೆ. ಲಡಾಖ್ನಲ್ಲಿ ನೋಡ್ರಿ 274,289 ಜನಸಂಖ್ಯೆ ಇದೆ ನೋಡ್ರಿ. ಹೆಚ್ಚು ಕಡಿಮೆ ಒಂದು 275,000 ಜನಸಂಖ್ಯೆ ಇದೆ. ಇದು 2011 ಜನಗಣತಿ. ಇದು ಅಂದರೆ ತುಂಬ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಪ್ರದೇಶ ಇದು. ಲಕ್ಷಗಳಲ್ಲಿದ್ದಾರೆ ನೋಡ್ರಿ. ಈ ಲಕ್ಷಗಳು ನಮ್ಮ ಕೆಲವೊಂದು ಯಾವ್ದಾದ್ರು ನಮ್ಮ ಏನಂತಂದ್ರೆ ನಗರಗಳಲ್ಲಿರ್ತಾವೆ, ಮೈಸೂರು ಧಾರವಾಡ ಹುಬ್ಬಳ್ಳಿ ಅನ್ನುವಂಥ ನಗರಗಳಲ್ಲೇ ಈ ಜನಸಂಖ್ಯೆ ಇದೆ. ಇದು ಆ ಕೇಂದ್ರಾಡಳಿತ ಪ್ರದೇಶದ ಜನಸಂಖ್ಯೆ ಇದು. ಮತ್ತು ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಂತ ನೋಡಿದ್ರೆ ಜನಸಾಂದ್ರತೆ 4.6 ಚದುರ ಕಿಲೋಮೀಟರ್ ಇದೆ ನೋಡಿ. ತುಂಬ ವಿರಳವಾದ ಜನಸಾಂದ್ರತೆಯನ್ನು ಹೊಂದಿರುವಂಥ ಪ್ರದೇಶ ಇದು. ಮತ್ತು ಇಲ್ಲಿ ರಿಲಿಜನ್ ಅಂತ ಬಂದಾಗ 46% ಪಾಪ್ಯುಲೇಷನ್ ಮುಸ್ಲಿಂ ಕಮ್ಯುನಿಟಿ ಇದೆ, 40% ತಿಬೆಟಿಯನ್ ಬುದ್ಧ ಕಮ್ಯುನಿಟಿ ಇದೆ ನೋಡ್ರಿ. ಒಂದು ಮೇಜರ್ ಅಂತ ಹೇಳಿ ಹೇಳಕ್ಕೆ ಬರಲ್ಲ ನೋಡಿ, ಭಾಳ ತುಂಬ ಹಂಚಿಕೆ ಇದೆ ಇಲ್ಲಿ ಅಂತ. 12% ಹಿಂದೂಗಳಿದ್ದರೆ 2% ಇತರೆ ಧರ್ಮದವರಿದ್ದಾರೆ. ಲಡಾಖ್ನಲ್ಲಿ 46% ಇಸ್ಲಾಂ ಸಮುದಾಯದವರಿದ್ದರೆ 40% ತಿಬೆಟಿಯನ್ ಹಿಂದೂಸ್, ಬಿಕಾಸ್ ತಿಬೆಟ್ ಹತ್ತಿರದಲ್ಲೇ ಇರುವಂಥದ್ದು. ತಿಬೆಟಿಯನ್ ಬುದ್ಧಿಸ್ಟ್ಗಳಿದ್ದಾರೆ ಬಿಟ್ಟರೆ 12% ಹಿಂದೂಗಳು, ಇತರೆ ಕಮ್ಯುನಿಟಿ ಅವರಿರೋದು ನಾವು ನೋಡ್ತೀವಿ ಅಂಥೇಳಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಲಡಾಖನ್ನು ಒಂದು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಬ್ಯಾಕ್ಗ್ರೌಂಡ್ ಏನಿತ್ತು, ವಿಚ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತ ಬ್ಯಾಕ್ಗ್ರೌಂಡನ್ನು ನೋಡೋಣ. ಏನಾಯಿತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆರ್ಟಿಕಲ್ 370 ಇತ್ತು ಸಂವಿಧಾನದಲ್ಲಿ, ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನವನ್ನು ಕೊಡುವಂತಹ ಆರ್ಟಿಕಲ್ 370 ಸಂವಿಧಾನ ರಚನೆಯಾದಾಗ ಅಡಾಪ್ಟ್ ಮಾಡಲಾಗಿತ್ತು. ಬಿಕಾಸ್ ಹರಿ ಸಿಂಗ್ ಮತ್ತು ಭಾರತ ಸರ್ಕಾರದ ನಡುವೆ ಏನು ಅಗ್ರಿಮೆಂಟ್ಗೆ ಸಹಿ ಮಾಡಲಾಗಿತ್ತು, ಆ ಹಿನ್ನೆಲೆಯಲ್ಲಿ ಆರ್ಟಿಕಲ್ 370 ಸಂವಿಧಾನದಲ್ಲಿ ಸೇರಿಸಿದ್ರು. ಬಟ್ 2019 ರಾಷ್ಟ್ರಪತಿಗಳು ಆ ವಿಶೇಷ ಪ್ರಾವಿಷನ್ನನ್ನು ವಾಪಸ್ ತಗೊಂಡ್ರು. ವಾಪಸ್ ತಗೊಂಡಾಗಿ ಆದಮೇಲೆ ಜಮ್ಮು ಕಾಶ್ಮೀರ ರೀಆರ್ಗನೈಸೇಷನ್ ಆ್ಯಕ್ಟ್ ಮಾಡ್ತಾರೆ. 2019 ಜಮ್ಮು ಕಾಶ್ಮೀರ ಪುನರ್ವಿಂಗಡನಾ ಕಾಯ್ದೆಯನ್ನು ಮಾಡ್ತಾರೆ. ಈ ಜಮ್ಮು ಕಾಶ್ಮೀರ ಪುನರ್ವಿಂಗಡನಾ ಮಸೂದೆ ಏನಿದೆ ಇದು ಮಂಡನೆಯಾಗಿದ್ದು, ಕೆಲವೊಂದು ಸಾರಿ ಡೇಟ್ಗಳನ್ನು ಕೇಳ್ತಾರೆ, ಅದಕ್ಕೋಸ್ಕರ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಪಿ ಎಸ್ ಐ ಹುಡುಗರು, ಪಿ ಸಿ ಹುಡುಗರು ಡೇಟ್ಗಳನ್ನು ಕೇಳ್ತಾರೆ, ಯಾಕಂದರೆ ಭಾಳ ಇಂಪಾರ್ಟೆಂಟ್ ಆದಂತಹ ಬದಲಾವಣೆ ಇದು ಇಡೀ ದೇಶ ಕಂಡದ್ರಲ್ಲಿ ಅಂಥೇಳಿ. ಅದರಲ್ಲಿ ಈ ಏನು ಜಮ್ಮು ಕಾಶ್ಮೀರ ರೀಆರ್ಗನೈಸೇಷನ್ ಆ್ಯಕ್ಟ್ ಇದೆ, ಇದು 5 ಆಗಸ್ಟ್ 2019 ರಾಜ್ಯಸಭೆ ಅನುಮೋದನೆಯನ್ನು ಪಡ್ಕೊಳ್ಳುತ್ತೆ ನೋಡಿರಿ, ರಾಜ್ಯಸಭೆ ಅಪ್ರೂವಲನ್ನು ಪಡ್ಕೊಳ್ಳುತ್ತೆ. ಮುಂದೆ 6 ಆಗಸ್ಟ್ 2019 ಲೋಕಸಭೆಯಿಂದ ಅಪ್ರೂವಲನ್ನು ಪಡ್ಕೊಳ್ಳುತ್ತೆ. ಮುಂದೆ 9 ಆಗಸ್ಟ್ 2019 ರಾಷ್ಟ್ರಪತಿ ಅಪ್ರೂವಲನ್ನು ಪಡ್ಕೊಂಡು ಇದು ಜಾರಿಗೆ ಬಂದಿದ್ದು ನಾವು ನೋಡ್ತೀವಿ. ಕರೆಕ್ಟ್. ಸೊ ರಾಷ್ಟ್ರಪತಿ ಅಪ್ರೂವಲ್, ಬಿಕಾಸ್ ನಮ್ಮ ದೇಶದಲ್ಲಿ ಯಾವುದೇ ಶಾಸನಗಳು ರಚನೆಯಾಗಬೇಕಂದರೂ ಕೂಡ ಸಂಸತ್ತಿನ ಅನುಮತಿ ದೊರೆಯಬೇಕು. ಇಲ್ಲಿ ಸಂಸತ್ತು ಅಂದರೆ ಯಾರು ಅಂತ ಪ್ರಶ್ನೆ ಬಂದಾಗ, ಭಾರತದ ಸಂಸತ್ತು ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಂತ ಬಂದಾಗ ನೋಡ್ರಿ, ದೇಶದ ರಾಷ್ಟ್ರಪತಿಗಳು ಪ್ಲಸ್ ಲೋಕಸಭೆ ಪ್ಲಸ್ ರಾಜ್ಯಸಭೆ ಇವರನ್ನು ಭಾರತದ ಸಂಸತ್ತು ಅಂತ ಕರಿತೀವಿ, ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಂತ ಕರಿತೀವಿ. ಕರೆಕ್ಟ್. ಸೊ ನೆನಪಿನಲ್ಲಿ ಇಟ್ಕೊಂಡಿರಬೇಕು. ಸೊ ಲೋಕಸಭೆ ರಾಜ್ಯಸಭೆ ಇಬ್ಬರೂ ಒಪ್ಪಿಗೆಯನ್ನು ಕೊಟ್ಟು ಅದರ ಮೇಲೆ ಯಾವಾಗ ರಾಷ್ಟ್ರಪತಿಗಳು ಅಂಕಿತವನ್ನು ಹಾಕ್ತಾರೆ, ಅಸೆಂಟನ್ನು ಹಾಕ್ತಾರೆ, ಅನುಮೋದನೆಯನ್ನು ಕೊಡ್ತಾರೆ, ಸಹಿಯನ್ನು ಕೊಡ್ತಾರೆ, ಆಗ ಅದು ಕಾಯ್ದೆಯಾಗಿ ಜಾರಿಗೆ ಬರುತ್ತೆ ಅನ್ನುವಂಥದ್ದು. ಜಮ್ಮು ಕಾಶ್ಮೀರ ರೀಆರ್ಗನೈಸೇಷನ್ ಆ್ಯಕ್ಟ್ ಇದು 31 ಅಕ್ಟೋಬರ್ 2019 ಜಾರಿಗೆ ಬಂದಿದೆ. 9 ಆಗಸ್ಟ್ 2019 ರಾಷ್ಟ್ರಪತಿ ಸಹಿ ಮಾಡ್ತಾರೆ, ಕಾಯ್ದೆ ರಚನೆಯಾಗುತ್ತೆ. ಅದು ಜಾರಿಗೆ ಬಂದಿದ್ದು 31 ಅಕ್ಟೋಬರ್ 2019 ಅಂತ ಹೇಳ್ತೀವಿ. ಅಂದಿನಿಂದ ಈ ಕಾಯ್ದೆ ಜಾರಿಗೆ ಬಂದಿದೆ ಅಂತ ಹೇಳಿ. ಸೊ ಇದಕ್ಕೆ ಹಿನ್ನೆಲೆ ಅಂತ ನೋಡೋದಾದರೆ, ಅಂದರೆ ಈ ರೀಆರ್ಗನೈಸೇಷನ್ ಆ್ಯಕ್ಟ್ ಅಂತ ನೋಡಿದಾಗ, ನಾವು ಜಮ್ಮು ಕಾಶ್ಮೀರವನ್ನು ತೆಗೆದುಕೊಂಡ್ರೆ ಅಂದರೆ 19 ಬಿಫೋರ್ ಜಮ್ಮು ಕಾಶ್ಮೀರ ರಾಜ್ಯ ಏನಿತ್ತು, ಒಂದು ಸ್ಟೇಟಾಗಿ ಏನಿತ್ತು, ಆ ಸಂದರ್ಭದಲ್ಲಿ ನೀವು ಎಂಟೈರ್ ಜಮ್ಮು ಕಾಶ್ಮೀರ 3 ವಲಯಗಳಲ್ಲಿತ್ತು.
ಒಂದು ಜಮ್ಮು ಇನ್ನೊಂದು ಕಾಶ್ಮೀರ ಇನ್ನೊಂದು ಲಡಾಖ್ ಅಂಥೇಳಿ. ನೀವು ಜಮ್ಮುವನ್ನು ನೀವು ಕಾಶ್ಮೀರವನ್ನು ತೆಗೆದುಕೊಂಡ್ರೆ ಕಾಶ್ಮೀರದಲ್ಲಿ 95% ಪಾಪ್ಯುಲೇಷನ್ ಇಸ್ ಇಸ್ಲಾಂ. 95% ಪ್ರತಿಶತ ಪಾಪ್ಯುಲೇಷನ್ ಏನಿದೆ ಅದು ಮುಸ್ಲಿಂ ಪಾಪ್ಯುಲೇಷನ್ ಆಗಿತ್ತು. ಇನ್ನು ಜಮ್ಮುವಿನಲ್ಲಿ 66% ಪಾಪ್ಯುಲೇಷನ್ ಇಸ್ ಹಿಂದೂ. ನೋಡಿರಿ, ಜಮ್ಮು ಹಿಂದೂ ಮೆಜಾರಿಟಿ ಆಗಿರುವಂಥ ಪ್ರದೇಶ ಆಗಿದ್ದರೆ ಕಾಶ್ಮೀರ ಇಸ್ಲಾಂ ಕಮ್ಯುನಿಟಿ ಮೆಜಾರಿಟಿಯನ್ನು ಹೊಂದಿದ್ದಂಥ ಪ್ರದೇಶ ಆಗಿತ್ತು. ಇನ್ನು ಲಡಾಖ್ ಅಂತೂ 46% ಮುಸ್ಲಿಮ್ಸು, 40% ತಿಬೆಟಿಯನ್ ಬೌದ್ಧಿಸ್ಟ್ ಮಾಂಗ್ಸ್ ಅಂತ ಹೇಳಿ ಹೇಳ್ತೀವಿ. ಸೊ ಈ ರೀತಿ 4 ವಿಭಿನ್ನ ವಲಯಗಳಲ್ಲಿ ಇತ್ತು ಜಮ್ಮು ಕಾಶ್ಮೀರ ಬಿಫೋರ್ 2019. ಒಂದು ರಾಜ್ಯ ಆಗಿ ಎಲ್ಲ ವಲಯಗಳನ್ನು ಒಳಗೊಂಡಿತ್ತು. ಏನು ಸ್ಟೇಟ್ ರೀಆರ್ಗನೈಸೇಷನ್ ಆ್ಯಕ್ಟ್ ಅಂತ ಬಂತು, ಅಥವಾ ಜಮ್ಮು ಕಾಶ್ಮೀರ ರೀಆರ್ಗನೈಸೇಷನ್ ಆ್ಯಕ್ಟ್ ಅಂತ ಬಂತು, ಜಮ್ಮು ಕಾಶ್ಮೀರ ರಾಜ್ಯವನ್ನು 2 ರೀತಿಯಾಗಿ ಡಿವೈಡ್ ಮಾಡಿಕೊಂಡ್ವಿ. ಮಾಡಿಕೊಂಡು ಒಂದರಲ್ಲಿ ಏನು ಹೇಳ್ತೀವಿ, ಒಂದು ಜಮ್ಮು ಕಾಶ್ಮೀರ ಯೂನಿಯನ್ ಟೆರಿಟರಿ ಅಂತ ಮಾಡ್ಕೊಂಡ್ವಿ, ಈ ಕಡೆ ಲಡಾಖ್ ಯೂನಿಯನ್ ಟೆರಿಟರಿ ಅಂತ 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಡಿವೈಡ್ ಮಾಡ್ಕೊತೀವಿ. ಹೌದಾ? ಸೊ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಕ್ಕೆ ಒಂದು ಪ್ರತ್ಯೇಕ ವಿಧಾನಸಭೆಯನ್ನು ಕೂಡ ಕೊಡಲಾಗಿದೆ. ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ಕೊಟ್ಟಿದ್ದಾರೆ, ಬಟ್ಟು ಲಡಾಖ್ಗೆ ಕೊಟ್ಟಿಲ್ಲ. ಹಾಗೆ ನಾವು ಜಮ್ಮು ಕಾಶ್ಮೀರಕ್ಕೆ ನೋಡಿದ್ರೆ ಒಟ್ಟಾರೆಯಾಗಿ ಬಿಫೋರ್ ಜಮ್ಮು ಕಾಶ್ಮೀರ ಏನಿತ್ತು, ಅಲ್ಲಿ 6 ಲೋಕಸಭಾ ಸೀಟ್ಸ್ ಇದ್ವು. ಈಗ 5 ಜಮ್ಮು ಕಾಶ್ಮೀರ ಯೂನಿಯನ್ ಟೆರಿಟರಿಗೆ ಹೋದರೆ ಲಡಾಖ್ಗೆ 1 ಲೋಕಸಭಾ ಸೀಟನ್ನು ಕೊಟ್ಟಿದ್ದಾರೆ, ಒಂದು ಬೇಸಿಸ್ ಆಫ್ ಪಾಪ್ಯುಲೇಷನ್ ಮಾಡಿರುವಂಥದ್ದು ಅಂತ. ಸೊ 2 ಭಾಗ ಮಾಡಿ, ಒಂದು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಮಾಡಿದ್ರು, ಇನ್ನೊಂದು ಲಡಾಖನ್ನು ಕೇಂದ್ರ ಪ್ರದೇಶವಾಗಿ ಡಿವೈಡ್ ಮಾಡ್ತಾರೆ ಅಂತೇಳಿ ಮಾಡಿ ಅವ್ರಿಗೊಂದು ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ಕೊಡ್ತಾರೆ. ನೋಡಿ, ಸಂಸತ್ತು ಇಷ್ಟೆಲ್ಲ ಮಾಡಬೇಕು ಅಂತಂದರೆ ಅಗೇನ್ ನೀವಿಲ್ಲಿ ಸಂವಿಧಾನಕ್ಕೆ ಹೋದರೆ ಸಂವಿಧಾನದಲ್ಲಿ ಬರುವಂಥ ಪಾರ್ಟ್ 1 ಅಂತ ಹೇಳ್ತೀವಿ. ಪಾರ್ಟ್ 1, ಅದರಲ್ಲಿ ಆರ್ಟಿಕಲ್ 1, 2, 4 ಅಂತ ಹೇಳ್ತೀವಿ. 1 ರಿಂದ 4 ರವರೆಗಿನ ವಿಧಿಗಳು ಏನು ಹೇಳ್ತವೆ, ಭಾರತದ ಒಕ್ಕೂಟ ಮತ್ತು ಭೌಗೋಳಿಕ ವ್ಯಾಪ್ತಿ ಅಂತ ಹೇಳ್ತವೆ. ಒಕ್ಕೂಟ ಮತ್ತು ಭೌಗೋಳಿಕ ವ್ಯಾಪ್ತಿ, ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರೀಸ್ ಅಂತ ಹೇಳಿ ಹೇಳುತ್ತೆ. ನೋಡಿರಿ, ಇದು ಬಹಳ ವಿಶೇಷವಾದ ಪರಿಕಲ್ಪನೆ. ಇದು ಭಾರತವನ್ನು ಒಂದು ಫೆಡರಲ್ ಕಂಟ್ರಿ ಅಂತ ಹೇಳ್ತಾರೆ, ಸಂಯುಕ್ತ ರಾಷ್ಟ್ರ ಅಂತ ಹೇಳಿ ಹೇಳ್ತಾರೆ. ಕರೆಕ್ಟ್ ಅಲ್ಲರಿ? ಭಾರತ ಒಂದು ಸಂಯುಕ್ತ ರಾಷ್ಟ್ರ. ಇಲ್ಲಿ ಬಹಳ ಬೇಸಿಕ್ಕಾಗಿ ಬರುವಂಥ ಪ್ರಶ್ನೆ, ಸಂಯುಕ್ತ ರಾಷ್ಟ್ರ ಅಂದ್ರೇನು, ಅಥವಾ ಭಾರತದ ಸಂಯುಕ್ತತೆಗೆ ಬೇರೆ ಸಂಯುಕ್ತತೆಗೆ ಏನು ವ್ಯತ್ಯಾಸಗಳಿದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಸಿ, ನಾವು ಜಗತ್ತಿನಲ್ಲಿ ಇರುವಂತಹ ಸರ್ಕಾರಗಳನ್ನು ತೆಗೆದುಕೊಂಡಾಗ, ಆ ಸರ್ಕಾರದ ಸ್ವರೂಪಗಳನ್ನು ತೆಗೆದುಕೊಂಡಾಗ, 2 ರೀತಿ ಸರ್ಕಾರಿ ಪದ್ಧತಿಗಳನ್ನು ನಾರ್ಮಲ್ ಆಗಿ ನಾವು ನೋಡ್ತೀವಿ. 1, ಏಕಾತ್ಮಕ ಸರ್ಕಾರಿ ಪದ್ಧತಿ, ಯೂನಿಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ಹೇಳ್ತಾರೆ. ಏಕಾತ್ಮಕ ಅಥವಾ ಯೂನಿಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ಹೇಳ್ತಾರೆ. 2, ಸಂಯುಕ್ತ ಸರ್ಕಾರ ಪದ್ಧತಿ ಅಂತ ಹೇಳ್ತಾರೆ. 1 ಯೂನಿಟರಿ ಅಥವಾ ಏಕಾತ್ಮಕ, ಇನ್ನೊಂದು ಸಂಯುಕ್ತ ಅಥವಾ ಫೆಡರಲ್ ಅಂತ ಹೇಳಿ ಕರೀತಾರೆ. 2 ರೀತಿಯ ಸರ್ಕಾರಿ ಪದ್ಧತಿಯನ್ನು ಜಗತ್ತಿನಲ್ಲಿ ನಾವು ನೋಡ್ತೀವಿ. ಇವುಗಳ ವ್ಯತ್ಯಾಸಗಳನ್ನು ಹೆಂಗೆ ರೀ ಗುರುತಿಸ್ಕೊಳ್ಳೋದು ಅಂದರೆ, ನೋಡಿರಿ, ಭಾಳ ಸುಲಭ ಇದೆ. ಯಾರಿಗೆ ಈ ವ್ಯತ್ಯಾಸಗಳು ಅರ್ಥ ಆಗುತ್ತೋ ಅವರಿಗೆ ಭಾರತೀಯ ಸಂವಿಧಾನದಲ್ಲಿರುವ ಪ್ರೊವಿಷನ್ಸ್ಗಳು ಅರ್ಥ ಆಗಕ್ಕೆ ಶುರುವಾಗುತ್ತೆ. ಯಾಕೆ ಇದೇ ಥರದ ಪ್ರೊವಿಷನ್ಗಳನ್ನು ಸಂವಿಧಾನದಲ್ಲಿ ಅಡಾಪ್ಟ್ ಮಾಡಲಾಗಿದೆ ಅನ್ನುವಂಥ ಒಂದು ಅರ್ಥ ನಮಗೆ ಅರ್ಥ ಆಗ್ತದೆ. ಸೊ ಈ ಡಿವಿಷನ್ಗೆ ಮೂಲ ಕಾರಣ ಏನು ಅಂದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೇನಿರುತ್ತೆ ಇವುಗಳ ನಡುವಿನ ಸಂಬಂಧಗಳ ಆಧಾರದ ಮೇಲೆ ಈ ಕ್ಯಾಟಗರೈಸೇಷನನ್ನು ಮಾಡ್ತಾರೆ. ನೋಡಿರಿ, 2 ಪದ್ಧತಿಯಲ್ಲೂ ಕೇಂದ್ರ ಸರ್ಕಾರಗಳು ಇರ್ತವೆ, ರಾಜ್ಯ ಸರ್ಕಾರಗಳು ಇರ್ತವೆ. ಟೇಕ್ ಯು ದ ಎಕ್ಸಾಂಪಲ್ ಆಫ್ ಸಂಯುಕ್ತ ಸರ್ಕಾರ ಪದ್ಧತಿ. ಕೇಂದ್ರದಲ್ಲಿ ಒಂದು ಕೇಂದ್ರ ಸರ್ಕಾರ ಇರುತ್ತೆ, ರಾಜ್ಯಗಳಲ್ಲಿ ಪ್ರತ್ಯೇಕ ರಾಜ್ಯ ಸರ್ಕಾರಗಳಿರ್ತವೆ. ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳ್ತೀವಿ. ಕರೆಕ್ಟ್? ಬಟ್ ಹೇಗೆ ಅಂದರೆ, ಸಂಯುಕ್ತ ಸರ್ಕಾರ ಪದ್ಧತಿಯಲ್ಲಿ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಸೇರಿಕೊಂಡು ಒಂದು ಬಲಿಷ್ಠವಾದ ಕೇಂದ್ರ ಸರ್ಕಾರವನ್ನು ರಚನೆ ಮಾಡಿಕೊಂಡಿರ್ತವೆ. ಅಂದರೆ ರಾಜ್ಯಗಳಿಂದ ಕೇಂದ್ರ ಸರ್ಕಾರದ ರಚನೆಯಾಗಿರುತ್ತೆ. ಎಕ್ಸಾಂಪಲನ್ನು ಹೇಳೋದಾದರೆ, ಈಗ ನಾವೇನು ಅಮೇರಿಕಾ ಅಂತ ತೆಗೆದುಕೊಳ್ತೀವಿ, ಅಮೇರಿಕಾ ಅಂತ ನಾವೇನು ತಗೊತೀವಿ, ಅಮೇರಿಕಾ ಕ್ರಾಂತಿಯ ಮುಂಚೆ ಬಾಲ್ಕನ್ ರಾಜ್ಯಗಳಲ್ಲಿ ಹಂಚಿ ಹೋಗಿತ್ತದು, ಬಾಲ್ಕನ್ ಸ್ಟೇಟ್ಸ್ ಅಂತ ಇದ್ವು ರೀ ಅವು. ಆ ಬಾಲ್ಕನ್ ರಾಜ್ಯಗಳ ಮೇಲೆ ಯುರೋಪಿಯನ್ನರು ವಸಾಹತನ್ನು ಮಾಡಿದರು, ಕಲನೈಸೇಷನ್ ಅಂತ ಹೇಳ್ತೀವಿ, ವಸಾಹತು ಮಾಡಿದರು. ಮತ್ತು ಆ ವಸಾಹತಿನಿಂದ ಅಥವಾ ಅವರ ಕಪಿಮುಷ್ಟಿಯಿಂದ ಹೊರಗೆ ಬರಬೇಕು ಅಂಥೇಳಿ ಬಾಲ್ಕನ್ ರಾಜ್ಯಗಳು ತುಂಬ ಪ್ರಯತ್ನ ಮಾಡ್ತವೆ, ಸಕ್ಸಸ್ ಆಗಲ್ಲ. ಸೊ ಅದಕ್ಕೋಸ್ಕರ ಆ ಎಲ್ಲ ಬಾಲ್ಕನ್ ರಾಜ್ಯಗಳು ಸೇರಿಕೊಂಡು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ತವೆ. ಏನಂತ, ನಾವು ಸಿಂಗಲ್ ಆಗಿ ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಹೋದರೆ ನಾವು ಯಾವತ್ತೂ ಗೆಲ್ಲಂಗಿಲ್ಲ. ಅದಕ್ಕೇನು ಮಾಡೋಣ ಅಂದರೆ, ನಾವು 8 ರಾಜ್ಯಗಳು ಸೇರಿಕೊಂಡು ಒಂದೇ ಬಾರಿ ನಾವು ಕ್ರಾಂತಿಯನ್ನು ಮಾಡೋಣ, ಅಂದರೆ ಆ ಯುರೋಪಿಯನ್ನರನ್ನು ದೇಶ ಬಿಟ್ಟು ಹೊದ್ದು ಹೊರಗೆ ಹಾಕ್ಬೋದು ಅಂಥೇಳಿ ಅಭಿಪ್ರಾಯ ತಾಳ್ತಾರೆ.
ಹಾಗಾಗಿ ಅಲ್ಲಿ ಎಲ್ಲ ಬಾಲ್ಕನ್ ರಾಜ್ಯಗಳು ಸೇರಿಕೊಂಡು ಅಮೇರಿಕ ಮಹಾಕ್ರಾಂತಿಯನ್ನು ಮಾಡ್ತವೆ. ಅಮೇರಿಕನ್ ರೆವಲ್ಯೂಷನ್ ಅಂಥೇಳಿ ಇತಿಹಾಸದಲ್ಲಿ ಕರಿತೀವಿ ಅದನ್ನು. ಸೊ ಹಾಗೆ ಮಾಡಿಬಿಟ್ಟು ಯುರೋಪಿಯನ್ನರನ್ನು ಹೊರಗೆ ಹಾಕ್ತಾರೆ. ಈ ಒಂದು ಕ್ರಾಂತಿಯಿಂದ ಆ ಬಾಲ್ಕನ್ ರಾಜ್ಯಗಳ ಕಲಿತ ಪಾಠ ಏನಪ್ಪ ಅಂತಂದ್ರೆ, ಸಿಂಗಲ್ ಆಗಿದ್ದರೆ ನಮ್ಮ ಮೇಲೆ ಬೇರೆದವ್ರು ದಾಳಿ ಮಾಡ್ತಾರೆ. ಅದಕ್ಕೋಸ್ಕರ ಏನು ಮಾಡೋಣ, ನಾವೆಲ್ಲ ರಾಜ್ಯಗಳ ಸೇರಿಕೊಂಡು ಒಂದು ಕೇಂದ್ರವನ್ನು ಮಾಡಿಕೊಳ್ಳೋಣ, ಒಂದು ಒಕ್ಕೂಟವನ್ನು ಮಾಡಿಕೊಳ್ಳೋಣ ಅಂತ ಹೇಳಿಬಿಟ್ಟು ನೋಡಿ, ಎಲ್ಲ ಬೇರೆ ಬೇರೆ ರಾಜ್ಯಗಳು ಸೇರಿಕೊಂಡು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಮಾಡಿಕೊಂಡ್ರು ಅವರು, USA, ಅಮೇರಿಕಾ ಸಂಯುಕ್ತ ಸಂಸ್ಥಾನ ಅಂತ ಮಾಡಿಕೊಂಡ್ರು. ರಾಜ್ಯಗಳೆಲ್ಲ ಸೇರಿಕೊಂಡು ಕೇಂದ್ರ ಮಾಡಿಕೊಂಡ್ರು. ಅಂದರೆ ಒಂದು ಕೇಂದ್ರ ಇದ್ದರೆ ಏನಾಗ್ತದೆ, ನಾಳೆ ನಮ್ಮ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಇವ್ರು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಉದ್ದೇಶ ಆಗಿತ್ತು ಅಂತ. ಸೊ ಹೀಗೆ ಸಂಯುಕ್ತ ಪದ್ಧತಿ ಹುಟ್ಟಿರೋದು. ಸಂಯುಕ್ತ ಪದ್ಧತಿನಲ್ಲಿ ರಾಜ್ಯ ಸರ್ಕಾರಗಳು ಸೇರಿಕೊಂಡು ಕೇಂದ್ರ ಸರ್ಕಾರವನ್ನು ರಚನೆ ಮಾಡ್ಕೊತಾವೆ ನೋಡ್ರಿ. ಮತ್ತು ಯಾವಾಗಲೂ ಸಂಯುಕ್ತ ಪದ್ಧತಿನಲ್ಲಿ ಕೇಂದ್ರ ಕೂಡ ಬಲಿಷ್ಠ ಆಗಿರುತ್ತೆ, ರಾಜ್ಯ ಸರ್ಕಾರಗಳು ಕೂಡ ಬಲಿಷ್ಠ ಆಗಿರ್ತವೆ. ಇಬ್ಬರೂ ಕೂಡ ಇಂಡಿಪೆಂಡೆಂಟ್, ತಮ್ಮ ಸಂಪೂರ್ಣ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆಯನ್ನು ಹೊಂದಿರ್ತವೆ. ಮತ್ತು ಸಂಯುಕ್ತ ಪದ್ಧತಿನಲ್ಲಿ ಯಾವಾಗಲೂ ಕೂಡ ನೆನಪಿಟ್ಕೊಳ್ಳಿ, ಇಲ್ಲಿ ರಾಜ್ಯಕ್ಕೆ ಒಂದು ಸಂವಿಧಾನ ಇದ್ದರೆ ಕೇಂದ್ರಕ್ಕೆ ಒಂದು ಸಂವಿಧಾನ ಇರುತ್ತೆ. ಈಗ ನೀವು ಅಮೇರಿಕಾ ಅಂತ ತಗೊಂಡ್ರೆ 50 ರಾಜ್ಯಗಳಿದ್ದಾವೆ, 51 ಸಂವಿಧಾನ ಇದೆ ಅಮೇರಿಕಾದಲ್ಲಿ. ಯಾಕೆ 50 ರಾಜ್ಯಗಳದ್ದು 50 ಪ್ಲಸ್ ಅಮೇರಿಕಾಕ್ಕೊಂದು 51 ಸಂವಿಧಾನ ಇರ್ತವೆ, ಪ್ರತ್ಯೇಕ ಸಂವಿಧಾನ ವ್ಯವಸ್ಥೆ ಇರುತ್ತೆ ನೋಡ್ರಿ. ಅಮೇರಿಕಾದಲ್ಲಿ 51 ಧ್ವಜಗಳಿದೆ ಅಂತ. ಯಾಕೆ, ಕೇಂದ್ರಕ್ಕೆ ಒಂದು ಧ್ವಜ ಇದ್ದರೆ ಎಲ್ಲ ರಾಜ್ಯಗಳು ಪ್ರತ್ಯೇಕ ಧ್ವಜವನ್ನು ಹೊಂದಿರ್ತವೆ, ಪ್ರತ್ಯೇಕ ಸಂವಿಧಾನ, ಪ್ರತ್ಯೇಕ ಧ್ವಜ. ಅಮೇರಿಕಾದಲ್ಲಿ ದ್ವಿಪೌರತ್ವ ಪದ್ಧತಿ ಇದೆ, ಅಂದರೆ ಒಬ್ಬ ಪ್ರಜೆ ತನ್ನ ರಾಜ್ಯಕ್ಕೆ ಒಂದು ಪೌರತ್ವ, ಕೇಂದ್ರಕ್ಕೆ ಒಂದು ಪೌರತ್ವವನ್ನು ಹೊಂದಿದ್ದಾರೆ. ಮತ್ತು ಸಂಯುಕ್ತ ಪದ್ಧತಿನಲ್ಲಿ ಏನಾಗುತ್ತೆ ಅಂತಂದರೆ, ಯಾವುದೇ ರಾಜ್ಯಗಳು ಯಾವಾಗ ಬೇಕಾಗಲಾದರೂ ಒಕ್ಕೂಟವನ್ನು ಬಿಟ್ಟು ಹೊರಗೆ ಹೋಗ್ಬೋದು, ಅವ್ರಿಗೆ ಅವಕಾಶ ಇದೆ ನೋಡಿರಿ. ಈಗ ಯಾವುದೋ ಒಂದು ಟೆಕ್ಸಾಸ್ ಅನ್ನುವಂಥ ರಾಜ್ಯ ತಗೊಳ್ಳಿ, ನಾಳೆ ಇಲ್ಲಪ್ಪ ನಾನು ನಿಮ್ಮ ಜೊತೆ ಇರೋಂಗಿಲ್ಲ, ನಾನು ಮೆಕ್ಸಿಕೋಗೆ ಹೋಗಿ ಸೇರ್ಕೊತೇನೆ, ಹೋಗ್ರಿ ಕೆನಡಾಗೆ ಹೋಗ್ಕಿನಿ, ಹೋಗ್ರಿ ಸ್ವತಂತ್ರ ದೇಶ ಹಾಕಿನಿ, ಆಗ್ರಿ, ಎಂಟೈರ್ ಪರ್ಮಿಷನ್ ಇರ್ತದೆ. ದಿಸ್ ಇಸ್ ವಾಟ್ ವಿ ಕಾಲ್ ಸಂಯುಕ್ತ ಸರ್ಕಾರ ಪದ್ಧತಿ, ಫೆಡರಲ್ ಗೌರ್ಮೆಂಟ್. ಹೊಸ ಹೊಸ ಉಲ್ಟಾ ಏಕಾತ್ಮಕ ಸರ್ಕಾರ ಪದ್ಧತಿ. ಇಲ್ಲೂ ನೋಡ್ರಿ, ಏಕಾತ್ಮಕದಲ್ಲೂ ಹೇಗಿರುತ್ತೆ ಅಂದರೆ, ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಇರುತ್ತೆ, ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳಿರುತ್ತೆ. ಸಂಯುಕ್ತದಲ್ಲಿ ರಾಜ್ಯಗಳಿಂದ ಕೇಂದ್ರ ಸರ್ಕಾರ ರಚನೆಯಾಗಿದ್ದರೆ, ಏಕಾತ್ಮಕ ಸರ್ಕಾರಿ ಪದ್ಧತಿನಲ್ಲಿ, ಯುನಿಟರಿ ಗೌರ್ಮೆಂಟ್ನಲ್ಲಿ ಕೇಂದ್ರದಿಂದ ರಾಜ್ಯಗಳು ರಚನೆಯಾಗಿರ್ತವೆ. ನೋಡ್ರಿ, ನಾ ಏರೋ ಮಾರ್ಕನ್ನು ಚೇಂಜ್ ಮಾಡ್ತಾ ಇದ್ದೀನಿ, ಇಲ್ಲಿ ಏರೋ ಮಾರ್ಕ್ ಹೆಂಗಿದೆ, ಇಲ್ಲಿ ಏರೋ ಮಾರ್ಕ್ ಹೆಂಗಿದೆ. ಅಂದರೆ ಒಂದು ದೊಡ್ಡ ಭೌಗೋಳಿಕ ವ್ಯಾಪ್ತಿ ಇರ್ತದೆ, ಎಲ್ಲೋ ಒಂದು ಸೆಂಟ್ರಲಲ್ಲಿ ಕೂತ್ಕೊಂಡು ಆಳ್ವಿಕೆ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ, ಇಡೀ ಭೌಗೋಳಿಕ ವ್ಯಾಪ್ತಿಯನ್ನು ಕೇಂದ್ರ ಸರ್ಕಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಡಿವೈಡ್ ಮಾಡ್ತಾ ಹೋಗುತ್ತೆ. ಏಕಾತ್ಮಕ ಪದ್ಧತಿ ಅಂತಾರೆ, ಕೇಂದ್ರದಿಂದ ರಾಜ್ಯಗಳು ರಚನೆ ಆಗ್ತಾವೆ. ಇಲ್ಲಿ ಇಡೀ ದೇಶಕ್ಕೆ ಪ್ಲಸ್ ರಾಜ್ಯಗಳಿಗೆ ಪ್ರತ್ಯೇಕ ಸಂವಿಧಾನ ಇದ್ದರೆ, ಏಕಾತ್ಮಕದಲ್ಲಿ ಇಡೀ ದೇಶಕ್ಕೆ ಒಂದೇ ಸಂವಿಧಾನ ಇರುತ್ತೆ. ಇಲ್ಲಿ ಪ್ರತ್ಯೇಕ ಏನು, ಯಾವುದರಲ್ಲಿ, ಕೇಂದ್ರಾಡಳಿತ ಪ್ರದೇಶ, ಸಾರಿ, ಸಂಯುಕ್ತ ಸರ್ಕಾರ ಪದ್ಧತಿನಲ್ಲಿ ಎಲ್ಲ ರಾಜ್ಯಗಳಿಗೆ ಪ್ರತ್ಯೇಕ ಧ್ವಜದ ವ್ಯವಸ್ಥೆ ಇತ್ತು ಅಂತಂದರೆ, ಪ್ರತ್ಯೇಕ ಧ್ವಜಗಳನ್ನು ಹೊಂದ್ಬೋದು. ಸಂಯುಕ್ತ ಸರ್ಕಾರ ಪದ್ಧತಿನಲ್ಲಿ ಪ್ರತಿಯೊಂದು ರಾಜ್ಯಗಳಿಗೂ ಒಂದು ಪ್ರತ್ಯೇಕ ಸಂವಿಧಾನ ಇರುತ್ತೆ, ಆದರೆ ಏಕಾತ್ಮಕ ವ್ಯವಸ್ಥೆಯಲ್ಲಿ ಇಡೀ ದೇಶಕ್ಕೆ ಒಂದೇ ಸಂವಿಧಾನ ಇರುತ್ತೆ. ಇವ್ರಿಗೆ ಪ್ರತ್ಯೇಕ ಧ್ವಜಗಳಿರ್ತವೆ, ಬಟ್ ಏಕಾತ್ಮಕ ಸರ್ಕಾರ ಪದ್ಧತಿಯಲ್ಲಿ ಸಿಂಗಲ್ ಫ್ಲ್ಯಾಗ್ ಇರುತ್ತೆ, ಇಡೀ ದೇಶಕ್ಕೆ ಒಂದೇ ಧ್ವಜ ಇರುತ್ತೆ. ಸಂಯುಕ್ತ ಪದ್ಧತಿನಲ್ಲಿ ದ್ವಿಪೌರತ್ವ ಜಾರಿನಲ್ಲಿದ್ದರೆ, ಏಕಾತ್ಮಕ ಪದ್ಧತಿಯಲ್ಲಿ ಏಕಪೌರತ್ವ ವ್ಯವಸ್ಥೆ ಜಾರಿನಲ್ಲಿರುತ್ತೆ ಅಂತ. ಮತ್ತು ನೋಡ್ರಿ, ಇಲ್ಲಿ ಯಾವುದೇ ರಾಜ್ಯ ಒಕ್ಕೂಟ ಬಿಟ್ಟು ಹೊರಗೆ ಹೋಗ್ಬೋದು, ಆದರೆ ಏಕಾತ್ಮಕ ಸರ್ಕಾರಿ ಪದ್ಧತಿಯಲ್ಲಿ ಯಾವುದೇ ರಾಜ್ಯಕ್ಕೆ ಒಕ್ಕೂಟವನ್ನು ಬಿಟ್ಟು ಹೊರಗಡೆ ಹೋಗುವಂಥ ಅಧಿಕಾರ ಇರೋದಿಲ್ಲ. ಇದನ್ನು ಏಕಾತ್ಮಕ ಪದ್ಧತಿ ಅಂತ ಕರಿತೀವಿ, ಇದನ್ನು ಸಂಯುಕ್ತ ಸರ್ಕಾರ ಪದ್ಧತಿ ಅಂತ ಕರಿತೀವಿ. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರೋಕ್ಕೆ ಶುರುವಾಗುತ್ತೆ. ಈ ಎಕ್ಸ್ಪ್ಲನೇಷನ್ಗಿಂತ ಬಿಫೋರ್ ನೀವೇನು ಅಂದ್ಕೊಂಡಿದ್ರಿ, ಭಾರತ ಒಂದು ಸಂಯುಕ್ತ ಪದ್ಧತಿ ಅಂತ ಅಂದ್ಕೊಂಡಿದ್ರಿ. ಬಟ್ ಇದನ್ನು ನೋಡಿದಾಗ ಒಂದು ಕನ್ಫ್ಯೂಷನ್ ಶುರುವಾಗುತ್ತೆ, ಇಲ್ಲ ಭಾರತ ಏಕಾತ್ಮಕ ಇರಬಹುದು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಈಗ ಒಂಚೂರು ವಿಚಾರ ಮಾಡಿದ್ರೆ ಅಂಥೇಳಿ. ಸೊ ಈ ಪ್ರಶ್ನೆಗೆ ಉತ್ತರ ಹುಡುಕೋದಾದರೆ, ಅಂದರೆ ಭಾರತದಲ್ಲಿ ಏಕಾತ್ಮಕ ಪದ್ಧತಿ ಇದೆಯೋ ಅಥವಾ ಸಂಯುಕ್ತ ಸರ್ಕಾರ ಪದ್ಧತಿ ಇದೆಯೋ ಅಂಥೇಳಿ ಈ ಪ್ರಶ್ನೆಗೆ ಉತ್ತರ ಹುಡುಕೋದಾದರೆ, ಈ ಪ್ರಶ್ನೆಗೆ ಉತ್ತರ ಸಂವಿಧಾನದ ಎಕ್ಸ್ಪರ್ಟ್ಗಳಿಗೆ ಇನ್ನೂ ಗೊತ್ತಾಗಿಲ್ಲ, ನಮಗೆ ನಿಮಗೇನು ಗೊತ್ತಾಗುತ್ತೆ ರೀ?
ಹಾಗಾಗಿ ಏನು ಮಾಡಿದರು ಅಂದರೆ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಗಳು ಯಾವುದೇ ಒಂದು ಸಂವಿಧಾನವನ್ನು ನೀವು ಸಂಯುಕ್ತ ಅಂತ ಕರಿಬೇಕು ಅಂದರೆ ಅದಕ್ಕೆ ಒಂದು 5 ಟೆಸ್ಟ್ಗಳನ್ನು ಕೊಟ್ಟಿದ್ದಾರೆ. ಯಾವ ದೇಶದ ಸಂವಿಧಾನ ಈ 5 ಟೆಸ್ಟ್ಗಳನ್ನು ಪಾಸ್ ಮಾಡುತ್ತೋ ಅದನ್ನು ಸಂಯುಕ್ತ ಅನ್ರಿ, ಇಲ್ಲಾಂದರೆ ಏಕಾತ್ಮಕ ಅನ್ರಿ ಅಂತ ಹೇಳ್ಯಾರ. ಆ 5 ಟೆಸ್ಟ್ಗಳು ಯಾವುದು ಅಂತ ನೋಡೋಣ. 5 ಟೆಸ್ಟ್ಗಳು ಯಾವುದು ಅಂದರೆ, ಟೆಸ್ಟ್ ನಂಬರ್ 1 ಲಿಖಿತ ಸಂವಿಧಾನ. ಯಾವಾಗಲೂ ಸಂಯುಕ್ತ ಸರ್ಕಾರ ಪದ್ಧತಿಯಲ್ಲಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ. ಭಾರತಕ್ಕಿದೆಯೋ ಇಲ್ವೋ? ಎಸ್, ವಿ ಆರ್ ಡನ್. ನಮ್ಮಲ್ಲೂ ಲಿಖಿತ ಸಂವಿಧಾನ ಇದೆ. ಎರಡನೇದ್ದೇನು ಅಂದರೆ ಸಂವಿಧಾನದ ಶ್ರೇಷ್ಠತೆ. ಅಂದರೆ ಸಂಯುಕ್ತ ಸರ್ಕಾರ ಪದ್ಧತಿಯಲ್ಲಿ ಯಾವಾಗಲೂ ಸಂವಿಧಾನವೇ ಶ್ರೇಷ್ಠವಾಗಿರುತ್ತೆ, ಸಂವಿಧಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಹೇಳಿ. ಈಗ ನಮ್ಮ ದೇಶಕ್ಕೆ ಬಂದಾಗಲೂ ಕೂಡ ನಮ್ಮಲ್ಲೂ ಕೂಡ ಸಂವಿಧಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಕ್ಲಿಯರ್ಡ್. ಹಾಗೆ ನೀವು ಥರ್ಡ್ ಅಂತ ತೆಗೆದುಕೊಂಡ್ರೆ ನ್ಯಾಯಾಂಗದ ಶ್ರೇಷ್ಠತೆ, ಸುಪ್ರಮಸಿ ಆಫ್ ದ ಜುಡಿಷಿಯರಿ ಅಂತ ಹೇಳ್ತೀವಿ. ಅಂದರೆ ಯಾವಾಗಲೂ ಸಂಯುಕ್ತ ಪದ್ಧತಿಯಲ್ಲಿ ನ್ಯಾಯಾಂಗ ಶ್ರೇಷ್ಠ ಆಗಿರುತ್ತೆ. ಇನ್ನು ನಮ್ಮ ದೇಶಕ್ಕೆ ಬಂದಾಗ ನಮ್ಮ ದೇಶದಲ್ಲೂ ಕೂಡ ನ್ಯಾಯಾಂಗ ಶ್ರೇಷ್ಠ ಇದೆ. ಸುಪ್ರೀಂ ಕೋರ್ಟು, ಸುಪ್ರೀಂ ಕೋರ್ಟ್ ಆಫ್ ದ ಲ್ಯಾಂಡ್ ಅಂತ ಹೇಳ್ತೀವಿ. ಮತ್ತು ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ ಈಸ್ ಫೈನಲ್ ಬೈಂಡಿಂಗ್ ಆನ್ ಎವ್ರಿ ಸಿಟಿಸನ್. ನಾ ಮಾಟೆ ಶಾಸನ ಅನ್ನುತ್ತೆ ಸುಪ್ರೀಂ ಕೋರ್ಟು. ಕರೆಕ್ಟ್ ರೀ, ನೋಡಿರಿ ಇದು ಕೂಡ ಅಪ್ಲೈ ಆಗುತ್ತೆ. ಇನ್ನು ಫೋರ್ತು, ಅಧಿಕಾರಗಳ ಹಂಚಿಕೆ, ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್ ಅಂತ ಹೇಳ್ತೀವಿ. ಸಂಯುಕ್ತ ಪದ್ಧತಿಯಲ್ಲಿ ಕೇಂದ್ರ ರಾಜ್ಯಗಳ ನಡುವೆ ಅಧಿಕಾರಗಳನ್ನು ಹಂಚಿಕೆ ಮಾಡಿರ್ತಾರೆ. ಇದನ್ನು ನಮ್ಮ ದೇಶಕ್ಕೆ ಅಪ್ಲೈ ಮಾಡಿದ್ರೆ ನಮ್ಮ ದೇಶದ 7ನೇ ಅನುಸೂಚಿ ಸಂವಿಧಾನದ 7th ಶೆಡ್ಯೂಲ್ನಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಯಲ್ಲಿ ಅಧಿಕಾರಗಳನ್ನು ಹಂಚಿಕೆ ಮಾಡಿದ್ದಾರೆ. ಈ ಟೆಸ್ಟ್ ಕೂಡ ಪಾಸ್. ಆ್ಯಂಡ್ ಫಿಫ್ತ್ ಈಸ್ ಕಾಠಿಣ್ಯತೆ, ರಿಜಿಡಿಟಿ ಅಂತ ಹೇಳ್ತೀವಿ ನೋಡಿ. ರಿಜಿಡಿಟಿ ಅಥವಾ ಕಾಠಿಣ್ಯತೆ ಅಂತೇಳಿ ಅಂದರೆ, ಯಾವ ಸಂವಿಧಾನವನ್ನು ರಿಜಿಡ್ ಅಂತಾರಂದರೆ ಆ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ವಿಧಾನಗಳು ಸರಳವಾಗಿರಬಾರ್ದು, ಕಠಿಣತೆಯಿಂದ ಕೂಡಿರಬೇಕು. ಅಂದರೆ ಅದನ್ನು ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಇದನ್ನು ಭಾರತಕ್ಕೆ ಅನ್ವಯ ಮಾಡಿ ನೋಡಿದ್ರೆ ಭಾರತೀಯ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ವಿಧಾನಗಳಂತೇನು ಹೇಳ್ತೀವಿ ಅದರಲ್ಲಿ ಕೆಲವೊಂದು ಸುಲಭವಾಗಿದೆ, ಕೆಲವೊಂದು ತುಂಬ ಕಠಿಣಕರವಾಗಿದೆ. ಈಗ ಸ್ಪೆಷಲ್ ಮೆಜಾರಿಟಿ ಅಂತೀವಿ, ಸ್ಪೆಷಲ್ ಇಫೆಕ್ಟಿವ್ ಮೆಜಾರಿಟಿ ಅಂತ ಹೇಳ್ತೀವಿ. ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ಒಪ್ಪಿಗೆ ಕೊಡಬೇಕು ಅಂತೆಲ್ಲ ಪ್ರಾವಿಷನ್ಸ್ಗಳನ್ನು ಮಾಡಿಕೊಂಡೀವಿ. ಹಾಗಾಗಿ ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತಹ ವಿಧಾನಗಳು ಕೂಡ ಕಠಿಣತೆಯಿಂದ ಕೂಡಿವೆ. 5 ಟೆಸ್ಟ್ ಪಾಸ್ ಆದ್ವಿ ನೋಡ್ರಿ. ಹಾಗಾದ್ರೆ ಈಗ ಬೇಸಿಕ್ ಆಗಿ ಬರುವಂಥ ಪ್ರಶ್ನೆ, ನಾವು ಸಂಯುಕ್ತ ಸರ್ಕಾರದವರು ಅನ್ನುವಂಥದ್ದು ಅಂತ. ಸೊ ನಾವು ಪ್ಯೂರ್ ಸಂಯುಕ್ತ ಅಂತ ಪ್ರಶ್ನೆ ಬಂದಾಗ ನಾವು ಸಂಪೂರ್ಣವಾಗಿ ಸಂಯುಕ್ತನೂ ಅಲ್ಲ, ನಾವು ಸಂಪೂರ್ಣವಾಗಿ ಏಕಾತ್ಮಕನೂ ಅಲ್ಲ. ಸೊ ಭಾರತವನ್ನು ಏನಂತಾರಂತಂದರೆ ಏಕಾತ್ಮಕ ಆತ್ಮದ ಸಂಯುಕ್ತ ಸರ್ಕಾರ ಪದ್ಧತಿ ಅಂತ ಕರೀತಾರೆ. ಸೋಲ್ನಲ್ಲಿ, ಆತ್ಮದಲ್ಲಿ ನಾವು ಯುನಿಟರಿ ಇದ್ದೀವಿ, ಬಟ್ ಬೈ ನೇಚರ್, ಬಟ್ ನಾವು ಹೇಗಿದ್ದೀವಿ ಅಂತಂದರೆ ಸಂಯುಕ್ತವಾಗಿದ್ದೀವಿ. ಎರಡೂ ಲಕ್ಷಣಗಳನ್ನು ನಮಗೆ ಹೇಗೆ ಬೇಕು ಹಾಗೆ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂಥೇಳಿ. ಹಾಗಾಗಿ ಕೆ ಸಿ ವಿ ಆರ್ ಅವರು ನಮ್ಮನ್ನು ಕ್ವಾಸಿ ಫೆಡರಲ್ ಅಂತ ಕೂಡ ಕರೀತಾರೆ, ಅರೆ ಸಂಯುಕ್ತ ಪದ್ಧತಿ ಅಂತ ಕರೀತಾರೆ. ನಮ್ಮ ಸಂವಿಧಾನದ ಹಲವಾರು ಪ್ರೊವಿಷನ್ಸ್ಗಳನ್ನು ನೀವು ಈ ಆ್ಯಂಗಲಲ್ಲಿ ನೋಡ್ತಾ ಹೋದರೆ ಸಂವಿಧಾನ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನುವಂಥದ್ದು. ಸೊ ಇರಲಿ. ಸೊ ನಮ್ಮಲ್ಲಿ ಏಕಾತ್ಮಕ ಸರ್ಕಾರದ ಲಕ್ಷಣಗಳು ಇದೆ ಅಂತ ನಾ ಹೇಳಿದೆ. ಅದರಲ್ಲಿ ಮೊದಲನೇದು ಭಾಳ ಇಂಪಾರ್ಟೆಂಟ್ ಲಕ್ಷಣ ಏನಪ್ಪ ಅಂದರೆ, ರಾಜ್ಯಗಳ ರಚನೆಯನ್ನು ಕೇಂದ್ರ ಸರ್ಕಾರ ಮಾಡುತ್ತೆ ನೋಡಿರಿ. ನಮ್ಮಲ್ಲಿ ರಾಜ್ಯಗಳಿಂದ ಕೇಂದ್ರ ರಚನೆ ಆಗಲ್ಲ, ಬದಲಿಗೆ ಕೇಂದ್ರ ಸರ್ಕಾರನೇ ಆಡಳಿತದ ಅನುಕೂಲಕ್ಕೆ ರಾಜ್ಯಗಳನ್ನು ರಚನೆ ಮಾಡುತ್ತೆ. ಅದನ್ನೇ ನಾನು ಈ ಹಿಂದೆ ಪ್ರಸ್ತಾಪ ಮಾಡಿದ್ದು, ಪಾರ್ಟ್ 1 ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಭಾಗ 1, 1-4 ವಿಧಿಗಳು ಇದರ ಬಗ್ಗೆ ಮಾತಾಡುತ್ತೆ ಅಂಥೇಳಿ. ಹೌದು, ಆರ್ಟಿಕಲ್ 1 ಆಫ್ ದ ಕಾನ್ಸ್ಟಿಟ್ಯೂಷನ್, ಇಂಡಿಯಾ ದಟ್ ಈಸ್ ಭಾರತ್ ಆ್ಯಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್. ಇಂಡಿಯಾ ಅಥವಾ ಭಾರತ ಇದು ರಾಜ್ಯಗಳ ಒಕ್ಕೂಟವಾಗಿದೆ ಅಂತ ಹೇಳುತ್ತೆ ನೋಡ್ರಿ. ಒಂದೇ ಆರ್ಟಿಕಲ್ ಹೇಳುತ್ತೆ ಸಂವಿಧಾನದ್ದು, ಅಲ್ಲಿ ಇಂಡಿಯಾ ದಟ್ ಈಸ್ ಭಾರತ್ ಅಂದರೆ ನಮ್ಮ ದೇಶವನ್ನು 2 ಹೆಸರಿನಿಂದ ಸಂಬೋಧಿಸಲಾಗಿದೆ. 2 ಹೆಸರಿನಿಂದ, ಒಂದು ಭಾರತ ಅಂತ ಕರೆದಿದ್ದಾರೆ, ಇನ್ನೊಂದು ಇಂಡಿಯಾ ಅಂತ ಕರೆದಿದ್ದಾರೆ. ಯಾಕೆ ಭಾರತ ಅಂತಾರೆ? ಭಾರತಕ್ಕೆ ನಾವು ಭರತ ಆಳಿದ ರಾಷ್ಟ್ರದವರು, ಭರತನ ಮೂಲದವರು. ನಾವು ಇತಿಹಾಸದಲ್ಲಿ ಓದ್ತೀವಿ, ದಶರಾಜರ ಕದನ ಅಥವಾ ದಸ್ಯುಗಳ ಕದನ, 10 ಪಂಗಡಗಳ ನಡುವೆ ಕದನ ನಡೆಯುತ್ತೆ. ಭರತ ಜಯಶಾಲಿ ಆಗ್ತಾರೆ, ಹಾಗಾಗಿ ಮುಂದೆ ಏನು 8 ಆರ್ಯಾವರ್ತ, ಮಧ್ಯಾವರ್ತ, ದಕ್ಷಿಣಾವರ್ತಗಳೇನು ರಚನೆ ಆಗ್ತಾ ಬರ್ತವೆ, ಎಲ್ಲ ಭರತನ ವಂಶಜರೇ ನಾವು, ಅದಕ್ಕೆ ಭಾರತ ಅಂತ ಕರೀತಾರೆ. ಹಾಗೆ ನಾವು ಸಿಂಧೂ ನದಿ ನಾಗರಿಕತೆಯವರು, ಸಿಂಧು ಅಂತಿದ್ದು ಇಂಡಸ್ ಆಗಿ ಇಂಡಿಯಾ ಆಗಿರೋದನ್ನು ನಾವು ನೋಡ್ತೀವಿ. ನಮ್ಮ ದೇಶಕ್ಕೆ 2 ಹೆಸರು. PC ಎಕ್ಸಾಮ್ ಹುಡುಗರು, ನಿಮ್ಮ ಎಕ್ಸಾಮ್ಸ್ಗಳಲ್ಲಿ ರಿಪೀಟೆಡ್ ಕ್ವಶನ್ ಇದು, ಭಾರತೀಯ ಸಂವಿಧಾನ ಭಾರತವನ್ನು ಯಾವ ಹೆಸರಿನಿಂದ ಸಂಬೋಧಿಸಿದೆ ಅಂತ ತುಂಬ ಸಾರಿ ಕೇಳಿದ್ದಾರೆ, 2 ಹೆಸರಿನಿಂದ. ಹಾಗೆ ಸಂವಿಧಾನದ 2ನೇ ಆರ್ಟಿಕಲ್,
it confers power on the parliament to create new states and new union territories ಅಂತ ಹೇಳಿ ಅಂದ್ರೆ ಇದು ಸಂಸತ್ತಿಗೆ ಅಧಿಕಾರವನ್ನು ಕೊಡುತ್ತೆ ಏನು ಮಾಡ್ರಿ ನೀವು ಹೊಸ ಕೇಂದ್ರಾಡಳಿತ ಪ್ರದೇಶಗಳು ಹೊಸ ರಾಜ್ಯಗಳನ್ನು ರಚನೆ ಮಾಡಿಕೊಳ್ಳ್ರಿ ಅನ್ನುವ ಅಧಿಕಾರವನ್ನು ಸಂಸತ್ತಿಗೆ ಕೊಟ್ಟಿದೆ ಹಾಗಾಗಿ ನಮ್ಮ ದೇಶದಲ್ಲಿ ಹೊಸ ರಾಜ್ಯ ಆಗಿರ್ಬೋದು ಅಥವಾ ಕೇಂದ್ರಾಡಳಿತ ಪ್ರದೇಶ ಆಗಿರ್ಬೋದು ಅವುಗಳನ್ನು ರಚನೆ ಮಾಡುವ ಅಧಿಕಾರ ಇರೋದು ಸಂಸತ್ತಿಗೆ ಪಾರ್ಲಿಮೆಂಟ್ ಆಫ್ ಇಂಡಿಯಾಗೆ ಮಾತ್ರ ಅನ್ನೋದು ನೆನಪಿರಲಿ ಅಂತ ಸಂವಿಧಾನದ ಮೊದಲನೇ ವಿಧಿ ಎರಡನೇ ವಿಧಿ ಮಾತನ್ನು ಹೇಳುತ್ತೆ ಹಾಗೆ ಆರ್ಟಿಕಲ್ 3 of the constitution, it confers power on the parliament to reorganize and rename the existing states antheli iga astitvadalliruvanta rajyagale enirtave avugalanna reorganize madodu maru vingadane maduvantaddu maru namakaranada adhikara samsattigide annuvanta matanna ee article helod nortivi adikkoskara neevu nenpu madkodre jammu kashmira reorganization act antar samvidhanada 3ne vidhiya anvaya jammu kashmira reorganize madi ಆ ರಾಜ್ಯವನ್ನು ಎರಡು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಡಿವೈಡ್ ಮಾಡಿದ್ರು ಯಾಕೆ ಸಂವಿಧಾನದ 3ನೇ ವಿಧಿ ಸಂಸತ್ತಿಗೆ ಈ ಅಧಿಕಾರವನ್ನು ಕೊಟ್ಟಿರೋದ್ರಿಂದ ಈ ರೀತಿಯಾದ ಒಂದು ಬೈಫರ್ಕೇಶನ್ ಆಗಿದ್ದು ನಾವು ನೋಡ್ತೀವಿ ಐ ಹೋಪ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಅಂತ ಸೊ ಜಮ್ಮು ಕಾಶ್ಮೀರ ರಾಜ್ಯ ಇದ್ದಿದ್ದನ್ನು ಒಂದು ಜಮ್ಮು ಕಾಶ್ಮೀರ ಇನ್ನೊಂದು ಲಡಾಖ್ ಅಂಥೇಳಿ ಈ ಎರಡು ರೀತಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2019ರಲ್ಲಿ ನಾವು ಡಿವೈಡ್ ಮಾಡ್ಕೊತೀವಿ ಸೊ ಅಕ್ಟೋಬರ್ 31 2019ರಿಂದ ಇದು ಜಾರಿಗೆ ಬಂದಿರೋದು ನಾವು ನೋಡ್ತೀವಿ ಸೊ ಹಾಗಾದರೆ ನಾ ಅಲ್ಲಿ ಇನ್ನೊಂದು ಮಾತು ಪ್ರಸ್ತಾಪ ಆಯಿತು ಏನು ಅಂತಂದ್ರೆ ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕ ವಿಧಾನಸಭೆ ಎನ್ನುವಂಥದ್ದು ಯಾಕಂದರೆ ನಾವು ಶಾಸಕಾಂಗ ಅಂತ ನೋಡಿದಾಗ ರಾಜ್ಯಗಳಿಗೆ ಪ್ರತ್ಯೇಕ ಶಾಸಕಾಂಗದ ವ್ಯವಸ್ಥೆ ಇದೆ ನಾರ್ಮಲಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಪ್ರತ್ಯೇಕ ಶಾಸಕಾಂಗದ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು ಸೊ ಇದು ನಿಮಗೆ ಅರ್ಥ ಆಗಬೇಕು ಅಂತಂದರೆ ನಾನಿಲ್ಲಿ ಒಂದು ಡೈಗ್ರಾಮ್ ರೆಪ್ರೆಸೆಂಟೇಷನ್ನ ಒಂದು ಟೇಬಲನ್ನು ಹಾಕಿ ತೋರಿಸ್ತೀನಿ ಸರ್ಕಾರಗಳು ಹೇಗಿರುತ್ತೆ ಹೇಗಿರಲ್ಲ ಅನ್ನುವಂಥದ್ದು ಅಂತ ಹೇಳಿ ಜಗತ್ತಿನಲ್ಲಿ ಯಾವುದೇ ರೀತಿಯ ಸರ್ಕಾರಗಳನ್ನು ನೀವು ತೆಗೆದುಕೊಂಡರೂ ಸರ್ಕಾರಕ್ಕೆ 3 ಅಂಗಗಳು ಬರ್ತಾವೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ಜುಡಿಷಿಯರಿ ಅಂಥೇಳಿ ಬರ್ತಾವೆ ಹೌದಾ ಸೊ ಎನಿ ಅಂಗಗಳನ್ನು ನೀವು ತೆಗೆದುಕೊಳ್ಳ್ರಿ ಅಂಥೇಳಿ ಸೊ ಈಗ ಇಂಡಿಯಾ ಅಂತ ತಗೊಂಡ್ರೆ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಇದೆ ಸೆಂಟ್ರಲ್ ಗವರ್ಮೆಂಟ್ ಇದೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರಗಳಿದೆ ಕರೆಕ್ಟ್ ಸೊ ಕೇಂದ್ರದಲ್ಲಿ ಕೂಡ ಲೆಜಿಸ್ಲೇಚರ್ ಇದೆ ಶಾಸಕಾಂಗ ಇದೆ ರಾಜ್ಯದಲ್ಲಿ ಕೇಂದ್ರದಲ್ಲಿ ಕೂಡ ಎಕ್ಸಿಕ್ಯೂಟಿವ್ ಇದೆ ಹಾಗೆ ಜುಡಿಷಿಯರಿ ಇದೆ ಹಾಗೆ ಯೂನಿಯನ್ ಟೆರಿಟರಿ ಈ ಟೇಬಲ್ ಅರ್ಥ ಆದರೆ ಅರ್ಧ ಸಂವಿಧಾನ ಅರ್ಥ ಆಗುತ್ತೆ ಈ ಟೇಬಲನ್ನು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿರಿ ನೋಡಿರಿ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರಾಡಳಿತ ಪ್ರದೇಶಗಳು ಈ ರೀತಿಯಾಗಿ ಭಾರತದ ಒಕ್ಕೂಟ ಇದೆ ಹೌದಾ ಅಷ್ಟಕ್ಕೂ ಕೂಡ ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ಜುಡಿಷಿಯರಿಗಳನ್ನು ಮಾಡಿಕೊಂಡಿದ್ದೀವಿ ಹಾಗಾದರೆ ಕೇಂದ್ರಕ್ಕೆ ಸಂಬಂಧಪಟ್ಟ ಹಾಗೆ ಶಾಸನಗಳನ್ನು ರಚನೆ ಮಾಡುವಂಥ ಕೇಂದ್ರದ ಲೆಜಿಸ್ಲೇಚರ್ ಯಾರು ಅಂತ ಬಂದಾಗ ನಮ್ಮ ದೇಶಕ್ಕೆ ಶಾಸನ ಮಾಡಿಕೊಡೋರು ಭಾರತದ ಸಂಸತ್ತಿನವರು ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಂತ ಕರಿತೀವಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ ದೇಶದ ಪಾರ್ಲಿಮೆಂಟ್ನೊಳಗೆ ಯಾರ್ಯಾರಿದ್ದಾರೆ ದೇಶದಲ್ಲಿ ರಾಷ್ಟ್ರಪತಿಗಳಿದ್ದಾರೆ ಲೋಕಸಭೆ ಇದೆ ರಾಜ್ಯಸಭೆ ಇದೆ ಈ ಮೂವರನ್ನು ಭಾರತದ ಸಂಸತ್ತು ಅಂತ ಕರಿತೀವಿ ಪಾರ್ಲಿಮೆಂಟ್ ಅಂತ ಕರಿತೀವಿ ಲೋಕಸಭಾ ಮತ್ತು ರಾಜ್ಯಸಭಾ ಮೆಂಬರ್ಗಳನ್ನು ಎಂ ಪಿಗಳು ಅಂತ ಕರೀತಾರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಕರೀತಾರೆ ಸಂಸತ್ ಸದಸ್ಯರು ಅಂತ ಕರೀತಾರೆ ಇವರು ಮೂವರೂ ಸೇರಿಕೊಂಡು ಈ ದೇಶಕ್ಕೆ ಶಾಸನಗಳನ್ನು ಕಾಯ್ದೆಗಳನ್ನು ರಚನೆ ಮಾಡಿಕೊಡ್ತಾರೆ ಇವರು ರಚನೆ ಮಾಡಿದ ಕಾಯ್ದೆಗಳನ್ನು ಜಾರಿಗೆ ತರಲಿಕ್ಕೋಸ್ಕರ ಕಾರ್ಯಾಂಗ ಇದೆ ಎಕ್ಸಿಕ್ಯೂಟಿವ್ ಇದೆ ಹಾಗಾದರೆ ಭಾರತದ ಕಾರ್ಯಾಂಗದಲ್ಲಿ ಯಾರಿದ್ದಾರೆ ದೇಶದ ರಾಷ್ಟ್ರಪತಿಗಳಿದ್ದಾರೆ ಪ್ರಧಾನಮಂತ್ರಿಗಳಿದ್ದಾರೆ ಪ್ಲಸ್ ಮಂತ್ರಿ ಮಂಡಲ ನೋಡ್ರಿ ಇವರೇನು ಮಾಡ್ತಾರೆ ಶಾಸಕಾಂಗ ರಚನೆ ಮಾಡಿದ ಕಾಯ್ದೆಗಳನ್ನು ಜಾರಿಗೆ ತರ್ತಾರೆ ಒಂದು ಎಕ್ಸಿಕ್ಯೂಟಿವ್ ಇದೆ ಹಾಗೆ ಇಡೀ ದೇಶಕ್ಕೆ ಒಂದು ಜುಡಿಷಿಯರಿ ಇದೆ ಹಾಗಾದರೆ ಭಾರತದ ಜುಡಿಷಿಯರಿ ಯಾರು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ನೋಡ್ರಿ ಇವರನ್ನು ಜುಡಿಷಿಯರಿ ಅಂತ ಹೇಳಿ ಹೇಳ್ತಾರೆ ಹಾಗೆ ರಾಜ್ಯಗಳಿಗೆ ಬಂದಾಗ ರಾಜ್ಯ ಸರ್ಕಾರಕ್ಕೂ ಕೂಡ ರಾಜ್ಯ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅನ್ನುವ ಕಾನ್ಸೆಪ್ಟ್ ಇದೆ ಹಾಗಾದರೆ ರಾಜ್ಯಗಳಲ್ಲಿ ಶಾಸಕಾಂಗ ಅಂದರೆ ಯಾರು ರಾಜ್ಯಗಳಲ್ಲಿ ಯಾರು ಕಾಯ್ದೆಯನ್ನು ಮಾಡಿಕೊಡ್ತಾರೆ ಅಂತಂದರೆ ರಾಜ್ಯದ ಗವರ್ನರ್ ಇದ್ದಾರೆ ರಾಜ್ಯಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ರಾಜ್ಯಪಾಲರು ಇರ್ತಾರೆ ರಾಜ್ಯಪಾಲರು ಪ್ಲಸ್ ವಿಧಾನಸಭೆ ಪ್ಲಸ್ ವಿಧಾನ ಪರಿಷತ್ ಇದೆ ನೋಡ್ರಿ
ವಿಧಾನಸಭಾ ವಿಧಾನ ಪರಿಷತ್ ಮತ್ತು ರಾಜ್ಯಪಾಲರು ಇವರನ್ನ ರಾಜ್ಯ ಶಾಸಕಾಂಗ ಅಂತ ಹೇಳಿ ಕರಿತೀವಿ. ಇವರು ಕಾಯ್ದೆ ಮಾಡಿಕೊಡುತ್ತಾರೆ. ಅಗೇನ್ ನಾವು ಬಂದಾಗ ರಾಜ್ಯಗಳಲ್ಲಿ ಕೇಂದ್ರಕ್ಕೆ ಸಂಬಂಧಪಟ್ಟ ಹಾಗೆ ಕಡ್ಡಾಯವಾಗಿ ದ್ವಿಸದನ ಪದ್ಧತಿ ಇದೆ, ಬೈ ಕ್ಯಾಮ್ರಲಿಸಮ್ ಅಂತ ಹೇಳ್ತೀವಿ. ನಾವು ದ್ವಿಸದನ ಪದ್ಧತಿಯಲ್ಲಿ ಮೇಲ್ಮನೆಯಾಗಿ ರಾಜ್ಯಸಭೆ, ಕೆಳಮನೆಯಾಗಿ ಲೋಕಸಭೆ ಇರೋದನ್ನು ನಾವು ನೋಡ್ತೀವಿ. ಆದರೆ ರಾಜ್ಯಗಳಲ್ಲಿ ಕಡ್ಡಾಯ ದ್ವಿಸದನ ಪದ್ಧತಿ ಇಲ್ಲ, ಕಡ್ಡಾಯವಾಗಿ ದ್ವಿಸದನ ಇರಬೇಕು ಅಂತ ರೂಲ್ಸ್ ಇಲ್ಲರಿ. ಸೊ ಹಂಗಾಗಿ ಏನಾಗುತ್ತೆ ಅಂತಂದರೆ ರಾಜ್ಯಗಳಲ್ಲಿ, ಎಲ್ಲ ರಾಜ್ಯಗಳಲ್ಲೂ ವಿಧಾನಸಭೆ ಇದೆ, ಕೆಲವು ರಾಜ್ಯಗಳಲ್ಲಿ ಮಾತ್ರ ವಿಧಾನ ಪರಿಷತ್ ಇದೆ. ವಿಧಾನಸಭೆಯನ್ನು ರಾಜ್ಯ ಶಾಸಕಾಂಗದ ಕೆಳಮನೆ ಅಂತ ಕರೀತಾರೆ, ಲೋವರ್ ಹೌಸ್ ಅಂತ ಹೇಳಿ ಕರೀತಾರೆ. ಸೊ ವಿಧಾನಸಭಾ ಸದಸ್ಯರೇನಿದ್ದಾರೆ ಇವರನ್ನು MLA ಅಂತ ಕರೀತಾರೆ. ನೋಡ್ರಿ, ವಿಧಾನಸಭಾ ಸದಸ್ಯರನ್ನ MLA ಅಂತಾರೆ. ಯಾಕಂದರೆ ವಿಧಾನಸಭೆಯನ್ನು ಇಂಗ್ಲೀಷ್ನೊಳಗೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳ್ತಾರೆ. ಹಂಗಾಗಿ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಈಸ್ ವಿಧಾನಸಭಾ. ರಾಜ್ಯ ಶಾಸಕಾಂಗದ ಮೇಲ್ಮನೆ ಯಾವುದು? ವಿಧಾನ ಪರಿಷತ್ತು. ಸೊ ವಿಧಾನ ಪರಿಷತ್ ಸದಸ್ಯರನ್ನು MLC ಅಂತ ಕರೀತಾರೆ. ಯಾಕಂದರೆ ವಿಧಾನ ಪರಿಷತ್ತಿಗೆ ಇಂಗ್ಲೀಷ್ನೊಳಗೆ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರೀತಾರೆ ರೀ. ಹಂಗಾಗಿ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಎಲ್ಲ ರಾಜ್ಯಗಳಲ್ಲಿ ವಿಧಾನ ಪರಿಷತ್ತು ಇಲ್ಲ. ಸೊ ಎಲ್ಲೆಲ್ಲಿ ಇದೆ? ಆಂಧ್ರದಲ್ಲಿ ಇದೆ, ತೆಲಂಗಾಣದಲ್ಲಿ ಇದೆ, ಕರ್ನಾಟಕದಲ್ಲಿ ಇದೆ, ಮಹಾರಾಷ್ಟ್ರ ಇದೆ, UP, ಬಿಹಾರ್, ಜಮ್ಮು ಕಾಶ್ಮೀರದಲ್ಲೂ ಕೂಡ ಒಂದು ಜಮ್ಮು ಕಾಶ್ಮೀರ ಬಿಟ್ಬಿಡಿ, ರಾಜ್ಯಗಳಿಗೆ ವಿಧಾನಸಭೆ ಅಂತೇಳಿ. ಆಂಧ್ರ ಪ್ರದೇಶದ ವಿಧಾನಸಭೆ ಏನಿದೆ ಇದನ್ನು ರದ್ದು ಮಾಡ್ಕೊಳ್ಳಿಕ್ಕೆ ಆಂಧ್ರ ವಿಧಾನಸಭೆ ಅನುಮತಿ ಕೊಟ್ಟಿದೆ, ಅದಿನ್ನೂ ಜಾರಿಗೆ ಬಂದಿಲ್ಲ. ಹಂಗಾಗಿ ನೀವೇ ಕೌಂಟ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಫೈನ್. ರಾಜ್ಯ ಶಾಸಕಾಂಗ, ರಾಜ್ಯದ ಕಾರ್ಯಾಂಗ ಅಂತ ಬಂದಾಗ ಗವರ್ನರ್ ಆಫ್ ದ ಸ್ಟೇಟ್, CM ಆಫ್ ದ ಸ್ಟೇಟ್, ಹಾಗೆ ಮಂತ್ರಿ ಮಂಡಲ. ನೋಡ್ರಿ, ರಾಜ್ಯದ ಕಾರ್ಯಾಂಗ ಅಂತ ಹೇಳಿ ಕರಿತೀವಿ ಇವರನ್ನು. ಹಾಗೆ ಜುಡಿಷಿಯರಿ ಅಂತ ಹೇಳಿ ಬಂದಾಗ, ನ್ಯಾಯಾಂಗ ಅಂತ ಬಂದಾಗ ರಾಜ್ಯಗಳಲ್ಲಿ ಹೈಕೋರ್ಟ್ ಇದೆ, ಜಿಲ್ಲೆಗಳಲ್ಲಿ ಸಬಾರ್ಡಿನೇಟ್ ಕೋರ್ಟ್ಸ್ ಅಂತ ಬರ್ತಾವೆ, ಜಿಲ್ಲಾ ನ್ಯಾಯಾಲಯಗಳಂತ ಹೇಳಿ ಮಾಡ್ಕೊಂಡೇವಿ ನಾವು. ಇದು ರಾಜ್ಯ ಶಾಸಕಾಂಗ. ಇನ್ನು ಕೇಂದ್ರಾಡಳಿತ ಪ್ರದೇಶಕ್ಕೆ ಬಂದಾಗ, ಕೇಂದ್ರಾಡಳಿತ ಪ್ರದೇಶಗಳಿಗೆ ಇದು ಕೇಂದ್ರ ಸರ್ಕಾರದ ನೇರ ಆಡಳಿತಕ್ಕೆ ಒಳಪಟ್ಟ ಪ್ರದೇಶ ಆಗಿರೋದ್ರಿಂದ ಪ್ರತ್ಯೇಕ ಶಾಸಕಾಂಗದ ವ್ಯವಸ್ಥೆ ಇಲ್ಲ, ಸಪ್ರೇಟ್ ಲೆಜಿಸ್ಲೇಚರ್ ಇರೋಂಗಿಲ್ಲ. ಆದರೆ ಕೇಂದ್ರ ಶಾಸಕಾಂಗವೇ ಇಲ್ಲಿ ಶಾಸನಗಳನ್ನು ಮಾಡಿಕೊಡುತ್ತೆ. ಹಾಗಾಗಿ ಪಾರ್ಲಿಮೆಂಟೇ ಇಲ್ಲಿದು ಶಾಸಕಾಂಗ ಆಗಿರುತ್ತೆ. ಆದರೆ ನೋಡ್ರಿ, ಇಲ್ಲಿ ಮೇಲೆ ಇದೆ, ಅಂಡರ್ ಆರ್ಟಿಕಲ್ 239A ಆಫ್ ದ ಕಾನ್ಸ್ಟಿಟ್ಯೂಷನ್, 239 ವಿಧಿ ಅನ್ವಯ ಸಂಸತ್ತು ಬಯಸಿದರೆ ಯಾವುದೇ ಕೇಂದ್ರಾಡಳಿತ ಪ್ರದೇಶಕ್ಕೆ ಪ್ರತ್ಯೇಕ ಶಾಸಕಾಂಗವನ್ನು ರಚಿಸಿಕೊಡಬಹುದು. ನೋಡ್ರಿ, ಪ್ರಾವಿಷನ್ ಇದೆ. ನಾರ್ಮಲ್ ಆಗಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಪ್ರತ್ಯೇಕ ಶಾಸಕಾಂಗ ಇರಂಗಿಲ್ಲ, ಸಂಸತ್ತೇ ಶಾಸಕಾಂಗ ಆಗಿ ಕಾಯ್ದೆಯನ್ನು ಮಾಡಿಕೊಡತ್ತೆ. ಆದರೆ ಹೇಗಿದೆ ಅಂದರೆ 239A ಒಂದು ಪ್ರಾವಿಷನನ್ನು ಕೊಡ್ತದೆ. ಏನಂತ, ಇನ್ ಕೇಸ್ ಪಾರ್ಲಿಮೆಂಟ್ ಅಗ್ರೀಸ್ ಅಂತ ಅಥವಾ ಬಯಸಿದರೆ, ಅವರು ಒಪಿನಿಯನ್ ಕೊಟ್ಟರೆ, ಏನು, ಯಾವುದೇ ಕೇಂದ್ರಾಡಳಿತ ಪ್ರದೇಶಕ್ಕೆ ಒಂದು ಪ್ರತ್ಯೇಕ ಶಾಸಕಾಂಗವನ್ನು ರಚಿಸಿಕೊಡಬಹುದು ಅಂತ ಪ್ರೊವಿಷನ್ ಇದೆ. ಹಾಗಾಗಿ ನಾವೇನು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ ಅದರಲ್ಲಿ ಪಾಂಡಿಚೇರಿಗೆ ತನ್ನದೇ ಆದಂಥ ಒಂದು ಪ್ರತ್ಯೇಕ ಶಾಸಕಾಂಗ ಇದೆ, ವಿಧಾನಸಭೆ ಇದೆ, ಮುಖ್ಯಮಂತ್ರಿ ಮಂತ್ರಿಮಂಡಲ ಇದೆ. ದೆಹಲಿಗೆ, ಬಿಕಾಸ್ ದೆಹಲಿಗೆ NCT ಸ್ಥಾನಮಾನ 92 ಸಿಕ್ಕಿರೋದ್ರಿಂದ ದೆಹಲಿಗೆ ಕೂಡ ಒಂದು ಪ್ರತ್ಯೇಕ ವಿಧಾನಸಭೆ ಇದೆ, ಮಂತ್ರಿಮಂಡಲ ಇರೋದು ನಾವು ನೋಡ್ತೀವಿ. ಈವನ್ ಜಮ್ಮು ಕಾಶ್ಮೀರ, ಅದು ಹಿಂದೆ ರಾಜ್ಯ ಆದಾಗಲೂ ಇತ್ತು, ಈಗ ಅದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿದ್ದಾರೆ. ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಕ್ಕೆ ಕೂಡ ಪ್ರತ್ಯೇಕ ವಿಧಾನಸಭೆಯನ್ನು ಮುಖ್ಯಮಂತ್ರಿ ಮಂತ್ರಿಮಂಡಲವನ್ನು ನೀಡಲಾಗುತ್ತೆ ಎನ್ನುವಂಥದ್ದು. ಈ ಮೂರು ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರದ ಸಂಸತ್ತೇ ಶಾಸಕಾಂಗ ಆಗಿರುತ್ತೆ. ಹಾಗೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಎಕ್ಸಿಕ್ಯೂಟಿವ್ ಅಂತ ಬಂದಾಗ, ಕಾರ್ಯಾಂಗ ಅಂತ ಬಂದಾಗ ಕೇಂದ್ರ ಕಾರ್ಯಾಂಗವೇ ಕಾರ್ಯಾಂಗ ಆಗಿರುತ್ತೆ. ಎಕ್ಸೆಪ್ಟ್ ಯಾರಿಗೆ, ಯಾವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಧಾನಸಭೆ ಇರುತ್ತೋ ಅವರಿಗೆ ಮಾತ್ರ ಅಲ್ಲಿ ಮುಖ್ಯಮಂತ್ರಿ ಮಂತ್ರಿಮಂಡಲ ಅಂತೇಳಿ ಇರ್ತಾರೆ. ಇಲ್ಲಿ ಹಂಗಿರಂಗಿಲ್ಲ, ಇಲ್ಲಿ ಕೇಂದ್ರ ಕಾರ್ಯಾಂಗ ಕಾರ್ಯಾಂಗ ಆಗಿರುತ್ತೆ. ಮತ್ತು ಇಲ್ಲೇನು ರಾಜ್ಯಗಳಲ್ಲಿ ಗವರ್ನರ್ ಪೋಸ್ಟ್ಗಳನ್ನು ಮಾಡಿದರೆ ಹಾಗೆ ಇಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅಂತ ಹೇಳ್ತೀವಿ ಅಥವಾ ಅಡ್ಮಿನಿಸ್ಟ್ರೇಟರ್ಗಳನ್ನು ನೇಮಕ ಮಾಡ್ತಾರೆ. ಲೆಫ್ಟಿನೆಂಟ್ ಗವರ್ನರ್ ಆರ್ ಅಡ್ಮಿನಿಸ್ಟ್ರೇಟರ್, ಆಡಳಿತಾಧಿಕಾರಿಗಳನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇವರು ಕೇಂದ್ರಾಡಳಿತ ಪ್ರದೇಶದ ಮುಖ್ಯಸ್ಥರಾಗಿರ್ತಾರೆ. ಇನ್ನು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನ್ಯಾಯಾಂಗ ಅಥವಾ ಜುಡಿಷಿಯರಿ ಅಂತ ಬಂದರೆ, ಕೇಂದ್ರಾಡಳಿತ ಪ್ರದೇಶಗಳಿಗೆ ಪ್ರತ್ಯೇಕ ಹೈಕೋರ್ಟ್ ಸಿರಂಗಿಲ್ಲ, ಅವರನ್ನು ಹತ್ತಿರದ ಹೈಕೋರ್ಟ್ಗಳ ವ್ಯಾಪ್ತಿಗೆ ಸೇರಿಸಲಾಗಿರುತ್ತೆ. ಆದರೆ ಜಮ್ಮು ಕಾಶ್ಮೀರ ರಾಜ್ಯ ಆಗಿದ್ದ ಸಂದರ್ಭದಲ್ಲಿ ಅದಕ್ಕೆ ಪ್ರತ್ಯೇಕ ಹೈಕೋರ್ಟ್ ಇದ್ದಿದ್ದರಿಂದ ಜಮ್ಮು ಕಾಶ್ಮೀರ ಯೂನಿಯನ್ ಟೆರಿಟರಿಗೆ ಪ್ರತ್ಯೇಕ ಆದ ಹೈಕೋರ್ಟ್ ಇದೆ. ಹಾಗೆ ದೆಹಲಿ ಒಂದು ಕೇಂದ್ರಾಡಳಿತ ಪ್ರದೇಶ ಆಗಿದ್ದರೂ ಕೂಡ ಅಲ್ಲಿ ಒಂದು ಪ್ರತ್ಯೇಕ ಡೆಲ್ಲಿ ಹೈಕೋರ್ಟ್ ಸಿಸ್ಟಮ್ ಇದೆ.
ಅದನ್ನು ಬಿಟ್ಟು ನೀವು ಚಂಡೀಗಢ ಅಂತ ತೆಗೆದುಕೊಂಡ್ರೆ ಪಂಜಾಬ್ ಹರಿಯಾಣ ಹೈಕೋರ್ಟ್ ವ್ಯಾಪ್ತಿಗೆ ಸೇರಿಸಿದ್ದಾರೆ, ಅವರನ್ನು ಅಲ್ಲೇ ಪಕ್ಕದ ವ್ಯಾಪ್ತಿಗೆ ಸೇರಿಸಲಾಗಿದೆ. ಹಾಗೆ ನೀವು ದಮನ್ ದಿಯು ದಾದರ್ ನಗರ ಹವೇಲಿಗಳನ್ನು ಬಾಂಬೆ ಹೈಕೋರ್ಟ್ ವ್ಯಾಪ್ತಿಗೆ ಸೇರಿಸಲಾಗಿದೆ. ಹಾಗೆ ಲಕ್ಷದ್ವೀಪವನ್ನು ಕೇರಳ ಹೈಕೋರ್ಟ್ ವ್ಯಾಪ್ತಿಗೆ ಸೇರಿಸಲಾಗಿದೆ. ಅಂಡಮಾನ್ ನಿಕೋಬಾರನ್ನು ಕೋಲ್ಕತ್ತಾ ಹೈಕೋರ್ಟ್ ವ್ಯಾಪ್ತಿಗೆ ಸೇರಿಸಿದ್ದಾರೆ. ಪುದುಚೇರಿ ಪಾಂಡಿಚೇರಿಯನ್ನು ಯಾವುದು ತಮಿಳ್ನಾಡು ಹೈಕೋರ್ಟ್ ವ್ಯಾಪ್ತಿಗೆ ಮದ್ರಾಸ್ ಹೈಕೋರ್ಟ್ ವ್ಯಾಪ್ತಿಗೆ ಸೇರಿಸಿದ್ದಾರೆ, ಯಾಕಂದರೆ ಅವರಿಗೆ ಪ್ರತ್ಯೇಕ ಹೈಕೋರ್ಟ್ ಸಿಸ್ಟಮ್ ಇಲ್ಲ ಅಂತ. ನೋಡಿರಿ, ಈ ರೀತಿಯಾಗಿ ಇರುತ್ತೆ ದೇಶದಲ್ಲಿ ಆಳ್ವಿಕೆ. ಕೇಂದ್ರ, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವ್ಯತ್ಯಾಸಗಳಿರ್ತದೆ ಅಂತ. ಯಾಕೆ ಈ ಮಾತು ಹೇಳಿದೆ ಅಂದರೆ 239A ಪ್ರಕಾರ ಸಂಸತ್ತು ಬಯಸಿದರೆ ಶಾಸಕಾಂಗ ಕೊಡಬಹುದು. ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಕ್ಕೆ ಪ್ರತ್ಯೇಕವಾದ ವಿಧಾನಸಭೆ ಕೊಟ್ಟಿದ್ದಾರೆ, ಆದರೆ ಲಡಾಖಿಗೆ ಕೊಟ್ಟಿಲ್ಲ. ಹಾಗಾಗಿ ಲಡಾಖ್ ಅಂತ ಬಂದಾಗ ಲಡಾಖ್ನಲ್ಲಿ ಸಂಸತ್ತೇ ಶಾಸಕಾಂಗ ಇರುತ್ತೆ, ಕೇಂದ್ರ ಕಾರ್ಯಾಂಗವೇ ಕಾರ್ಯಾಂಗ ಆಗಿರುತ್ತೆ, ಅದಕ್ಕೆ ಪ್ರತ್ಯೇಕ ಜುಡಿಷರಿ ಇಲ್ಲ. ಅದನ್ನು ಜಮ್ಮು ಕಾಶ್ಮೀರ ಹೈಕೋರ್ಟ್ ವ್ಯಾಪ್ತಿಗೆ ಸೇರಿಸಿದ್ದಾರೆ ಅಂಥೇಳಿ. ಐ ಹೋಪ್ ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳು, ಮಾಹಿತಿಗಳು ನಿಮಗೆ ಅರ್ಥ ಆಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ ನಾನು. ಭಾಳ ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್ ಇದು, ಬಿಕಾಸ್ ಸಂವಿಧಾನ ನಿಂತಿರೋದೇ ಈ ಎಲ್ಲ ಅಂಶಗಳನ್ನು ಆಧರಿಸಿಕೊಂಡು ಅಂತೇಳಿ. ಮತ್ತು ಇಲ್ಲಿ ಇನ್ನೊಂದು ಬೇಸಿಕ್ ಪ್ರಶ್ನೆ ಹುಟ್ಕೊಳ್ತಾ ಬರುತ್ತೆ ನಮ್ಮ ಮನಸ್ಸುಗಳಲ್ಲಿ. ಏನದು ಬೇಸಿಕ್ ಪ್ರಶ್ನೆ ಅಂತಂದರೆ, ಈಗ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಂತ ಮಾಡಿದ್ವಿ, ವ್ಯತ್ಯಾಸ ಗೊತ್ತಾಯಿತು. ಕೇಂದ್ರಾಡಳಿತ ಪ್ರದೇಶಗಳನ್ನು ಯಾವ ಆಧಾರದ ಮೇಲೆ ದೇಶದಲ್ಲಿ ರಚನೆ ಮಾಡ್ತಾರೆ, ಯಾವ ಬ್ಯಾಕ್ಗ್ರೌಂಡ್ ಆಧಾರದ ಮೇಲೆ ಅವುಗಳನ್ನು ರಚನೆ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳನ್ನು 4 ಆಧಾರಗಳ ಮೇಲೆ ರಚನೆ ಮಾಡ್ತಾರೆ. ಅದರಲ್ಲಿ ಮೊದಲನೇದಾಗಿ ಬರೋದು ಆನ್ ದ ಪರ್ಪಸ್ ಆಫ್, ಅಥವಾ ಏನಂತಂದರೆ ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಪರ್ಸ್ಪೆಕ್ಟಿವ್ ಅಂತ ಹೇಳ್ತೀವಿ ನಾವು. ರಾಜಕೀಯ ಅಥವಾ ಆಡಳಿತದ ಅನುಕೂಲಕ್ಕಾಗಿ ಅಂತ ಹೇಳ್ತಾರೆ. ಅಂದರೆ ಕೆಲವೊಂದು ಕೇಂದ್ರಾಡಳಿತ ಪ್ರದೇಶಗಳು ಹೆಂಗಿರುತ್ತೆ ಅಂದರೆ, ದೇಶದ ರಾಜಕಾರಣಕ್ಕಾಗಿ ಅಥವಾ ಆಡಳಿತದ ಹಿನ್ನೆಲೆ ಒಳಗೆ ಬಹಳ ಮುಖ್ಯ ಆಗಿರ್ತಾವ್ರಿ ಅವು. ಎಕ್ಸಾಂಪಲ್ ಯು ಟೇಕ್ ಡೆಲ್ಲಿ, ಡೆಲ್ಲಿ ಅಂತ ತೆಗೆದುಕೊಂಡಾಗ ದೇಶದ ರಾಜಕಾರಣ ನಡೆಯೋದೇ ಡೆಲ್ಲಿ ಒಳಗೆ, ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ಸ್ಗಳಿರೋದೆಲ್ಲಿ ಡೆಲ್ಲಿ ಒಳಗೆ. ಸೊ ಹಾಗಾಗಿ ದೇಶದ ರಾಜಕೀಯ ಮತ್ತು ಆಡಳಿತದ ಹಿತದೃಷ್ಟಿಯಿಂದ ದೆಹಲಿ ಏನಿದೆ ಬಹಳ ಪ್ರಮುಖವಾಗಿದೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಏನಾಗುತ್ತೆ ಅಂತಂದರೆ, ಇನ್ ಕೇಸ್ ದೆಹಲಿಯನ್ನು ಒಂದು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಿದ್ರೆ ಅಲ್ಲಿ ಮುಖ್ಯಮಂತ್ರಿ ಬರ್ತಾರೆ, ಮತ್ತು ಅಗೇನಲ್ಲಿ ಲಾ ಆ್ಯಂಡ್ ಆರ್ಡರ್, ಲ್ಯಾಂಡ್ ಅಕ್ವಿಸಿಷನ್, 108 ಸವಾಲುಗಳು ಬರುತ್ತೆ. ಕೇಂದ್ರ ಸರ್ಕಾರ ಸುಲಭವಾಗಿ ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಏನಾಗುತ್ತೆ, ಈಗೇನಾದ್ರು ಡಿಫ್ರೆಂಟ್ ಪಾರ್ಟೀಸ್ಗಳು ಅಧಿಕಾರಕ್ಕೆ ಬಂದರಂತೂ ಎತ್ತೇರಿಗೆ ಕೋಣ ನೀರಿಗೆ ಅದಂಗಾಗುತ್ತೆ ಪರಿಸ್ಥಿತಿಗಳು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಆ ಒಂದು ಹಿತದೃಷ್ಟಿಯಿಂದ ಅವುಗಳನ್ನು ಕೇಂದ್ರಾಡಳಿತ ಪ್ರದೇಶಗಳಂತ ಘೋಷಣೆ ಮಾಡಿಕೊಂಡು ಕೇಂದ್ರ ಸರ್ಕಾರದ ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ. ಸೊ ಡೆಲ್ಲಿ ಆಗಿರ್ಬೋದು, ಹಾಗೆ ಚಂಡೀಗಢ ಆಗಿರ್ಬೋದು, ಇವುಗಳನ್ನು ಈ ಹಿನ್ನೆಲೆಯಲ್ಲಿ ಕೇಂದ್ರಾಡಳಿತ ಪ್ರದೇಶವಾಗಿ ಡಿವೈಡ್ ಮಾಡಿರೋದು. ಬಿಕಾಸ್ ಚಂಡೀಗಢ ಹೆಂಗೆ ಅಂದರೆ, ಬೋತ್ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳ ಒಂದು ಮುಖ್ಯವಾದಂತಹ ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಲೊಕೇಶನ್ ಅದು. ಅದಕ್ಕೋಸ್ಕರ ಅದನ್ನು ಯೂನಿಯನ್ ಟೆರಿಟರಿ ಮಾಡಿಕೊಂಡಿರೋದು ನಾವು ನೋಡ್ತೀವಿ ಅಂತೇಳಿ. ಸೊ ಮುಂದೆ ಈಗ ನೋಡಿರಿ, ಕರ್ನಾಟಕ ಕೂಡ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಸಪ್ರೇಟ್ ಆಗಬೇಕಂಥೇಳಿ ಮಾತುಕತೆ ನಡೀತಾ ಇದೆ. ಹಾಗೇನಾದರೂ ಆದರೆ ಬೆಂಗಳೂರನ್ನು ಯೂನಿಯನ್ ಟೆರಿಟರಿ ಮಾಡಿಬಿಡ್ತಾರೆ, ಆ ಥರದ ಪಾಸಿಬಿಲಿಟಿಗಳಿರ್ತಾವೆ ಅಂಥೇಳಿ ಇರಲಿ. ಇದು ಫಸ್ಟ್ ರೀಸನ್. ಆ್ಯಂಡ್ ಸೆಕೆಂಡ್ ರೀಸನ್ ಫಾರ್ ಯೂನಿಯನ್ ಟೆರಿಟರೀಸ್ ಏನಪ್ಪ ಅಂತಂದರೆ, ಯಾಕೆ ಮಾಡ್ತಾರೆ ಅಂತಂದರೆ, ಬುಡಕಟ್ಟು ಸಮುದಾಯದವರ ರಕ್ಷಣೆ ಅಂತೇಳಿ, ವೆಲ್ಫೇರ್ ಆಫ್ ಟ್ರೈಬಲ್ ಪೀಪಲ್ ಅಂತ ಹೇಳ್ತೀವಿ. ಅಂದರೆ ನಮಗೆಲ್ಲ ಗೊತ್ತಿದೆ, ಈ ಬುಡಕಟ್ಟು ಸಮುದಾಯದವರು ಏನಿದ್ದಾರೆ, ಅವರು ನಾಗರಿಕತೆಯಿಂದ ಭಾಳ ದೂರದಾರ್ರಿ. ಅವರು ನಾವೇನು ನಾಗರಿಕ ಜನಾಂಗದವರು, ಅವರು ಕಾಡು ಜನಾಂಗದವರು. ಅವ್ರಿಗೆ ಅವರದೇ ಆದ ಸಂಸ್ಕೃತಿ ಇದೆ, ಅವರದೇ ಆದ ಆಚಾರ ವಿಚಾರ ಅದಾವೆ. ಅವ್ರಿಗೆ ನಮಗೆ ಕಂಪೇರ್ ಮಾಡಿಕೊಂಡ್ರೆ ನಾವು ಅವ್ರನ್ನ ಒಂಥರ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತೀವಿ. ಬಟ್ ನಮ್ಮ ದೇಶದಲ್ಲಿ ಹೇಗೆ ಅಂದರೆ, ಅವರವರ ಕಲ್ಚರ್ನೊಂದಿಗೆ ಅವರನ್ನು ಗೌರವಿಸಬೇಕು ಅನ್ನುವಂಥ ಮಾತಿರೋದ್ರಿಂದ ಆ ಪ್ರದೇಶಗಳಿಗೆ ಮಾತ್ರ ಕೇಂದ್ರಾಡಳಿತ ಪ್ರದೇಶಗಳನ್ನು ಘೋಷಣೆ ಮಾಡಿಬಿಟ್ಟು ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಅವನ್ನು ರಕ್ಷಣೆ ಮಾಡ್ತಾ ಬರ್ತಾರೆ. ಈಗ ನಾವೇನು ಈಶಾನ್ಯ ಭಾರತ ಅಂತ ಹೇಳ್ತೀವಿ, ನಾರ್ತ್ ಈಸ್ಟ್ ಅಂತ ಹೇಳ್ತೀವಿ, ಅದರಲ್ಲಿ ಬಹುತೇಕ ರಾಜ್ಯಗಳು ಈ ಹಿಂದೆ ಕೇಂದ್ರಾಡಳಿತ ಪ್ರದೇಶಗಳಾಗಿದ್ದವು, ಈಗ ಮತ್ತೆ ರಾಜ್ಯಗಳ ಸ್ಟೇಟಸನ್ನು ಪಡೆದುಕೊಂಡಿದ್ದಾವೆ. ಈಗ ಈ ಬೇಸ್ ಮೇಲೆ ಸದ್ಯಕ್ಕೆ ಯಾವುದೂ ಕೇಂದ್ರಾಡಳಿತ ಪ್ರದೇಶ ಇಲ್ಲ. ದಿಸ್ ಇಸ್ ಸೆಕೆಂಡ್. ಆ್ಯಂಡ್ ಥರ್ಡ್ ಈಸ್ ಕಲ್ಚರಲ್ ಡಿಸ್ಟಿಂಕ್ಟಿವ್ನೆಸ್ ಅಂತ ಹೇಳ್ತಾರೆ. ಮೂರನೇದು ಯಾವುದಪ್ಪ ಅಂದರೆ ಸಾಂಸ್ಕೃತಿಕ ವಿಶಿಷ್ಟತೆ ಅಂತ ಹೇಳ್ತೀವಿ. ಅಂದರೆ ಕೆಲವೊಂದು ಪ್ರದೇಶಗಳು ತಮ್ಮದೇ ಆದ ವಿಶಿಷ್ಟ ಸಂಸ್ಕೃತಿಯನ್ನು ಹೊಂದಿರ್ತವೆ, ಪಕ್ಕದ ರಾಜ್ಯಗಳೊಂದಿಗೆ ಹೊಂದಿಕೊಳ್ಳಂಗಿಲ್ಲ. ಮತ್ತೊಂದು ರಾಜ್ಯ ಅಂತ ಕರಿಬೇಕಂದ್ರೆ ಅದು ಸಣ್ಣವಿರ್ತಾವೆ. ಎಕ್ಸಾಂಪಲ್ ಈಗ ನೀವು ದಮನ್ ದಿಯು ದಾದರ್ ನಗರ ಹವೇಲಿ ತೆಗೆದುಕೊಳ್ಳ್ರಿ, ಅಲ್ಲಿ ಹೆಂಗಿದೆಪ್ಪ ಅಂತಂದರೆ ಅಲ್ಲಿ ಕಲ್ಚರೇ ಬೇರೆ ಇದೆ ಅವ್ರದ್ದು.
ಯಾಕಂದರೆ ಅವರು ಬೇರೆ ಯುರೋಪಿಯನ್ನರ ಆಡಳಿತಕ್ಕೆ ಒಳಪಟ್ಟವ್ರು, ಯುರೋಪಿಯನ್ ಕಲ್ಚರ್ ಇದೆ ಆ ಭಾಗದಲ್ಲಿ. ಸೊ ಅವರನ್ನು ಈ ಕಡೆ ಮಹಾರಾಷ್ಟ್ರಕ್ಕೂ ಸೇರ್ಸೋಕ್ಕಾಗಲ್ಲ, ಆ ಕಡೆ ಗುಜರಾತ್ಗೂ ಸೇರ್ಸೋಕ್ಕಾಗಲ್ಲ, ಯಾಕೆಂದರೆ ಕಲ್ಚರ್ ಡಿಫ್ರೆಂಟ್ ಇದೆ. ಅದಕ್ಕೆ ಅವ್ರನ್ನ ಏನು ಮಾಡಿದ್ರು, ಕೇಂದ್ರಾಡಳಿತ ಪ್ರದೇಶ ಅಂತ ಅನೌನ್ಸ್ ಮಾಡಿಕೊಂಡ್ರು. ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಪಾಂಡಿಚೇರಿ, ಪುದುಚೇರಿ, ರೈಟ್? ಸೊ ಅವರನ್ನು ಮದ್ರಾಸಿಗರ ತಮಿಳಿಯನ್ಸ್ ಕಲ್ಚರ್ಗೂ ಇವರ ಯುರೋಪಿಯನ್ ಕಲ್ಚರ್ಗೂ ತುಂಬ ವ್ಯತ್ಯಾಸ ಇದೆ ನೋಡ್ರಿ. ಅದು ಕೇಂದ್ರಾಡಳಿತ ಪ್ರದೇಶ ಇದೆ, ಒಂದು ನಾಲ್ಕೇ ನಾಲ್ಕು ಡಿಸ್ಟ್ರಿಕ್ಸ್ ಇದೆ ಅದರಲ್ಲಿ, ಆದರೂ ಅದನ್ನು ಯೂನಿಯನ್ ಟೆರಿಟರಿ ಮಾಡಿಕೊಂಡ್ರು. ಯಾಕೆ? ಕಲ್ಚರಲ್ ಡಿಸ್ಟಿಂಕ್ಟಿವ್ನೆಸ್ ಅಂತ ಹೇಳ್ತೀವಿ, ಈ ಬೇಸ್ ಮೇಲೆ ಕೂಡ ಕೇಂದ್ರಾಡಳಿತ ಪ್ರದೇಶಗಳು ರಚನೆ ಆಗ್ತವೆ. ಇನ್ನು ಫೋರ್ತ್ ಪಾಯಿಂಟ್, ಯಾಕೆ ಕೇಂದ್ರಾಡಳಿತ ಪ್ರದೇಶಗಳು ರಚನೆ ಆಗ್ತವೆ ಅಂತಂದರೆ, ನಾಲ್ಕನೇದು, ಕೆಲವೊಂದು ಪ್ರದೇಶಗಳು ದೇಶದ ಭದ್ರತೆಯ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತವೆ, ಆನ್ ದ ಬೇಸಿಸ್ ಆಫ್ ಸ್ಟ್ರಾಟಜಿಕಲ್ ಇಂಪಾರ್ಟೆನ್ಸ್ ಅಂತ ಹೇಳ್ತೀವಿ, ಭದ್ರತೆಯ ದೃಷ್ಟಿಕೋನದಿಂದ. ಏನ್ರಿ ಹೆಂಗಂದರೆ, ಎಕ್ಸಾಂಪಲಿಗೆ ನಾವು ಅಂಡಮಾನ್ ನಿಕೋಬಾರ್ ತಗೊಳ್ಳೋಣ ಅಥವಾ ಲಕ್ಷದ್ವೀಪವನ್ನು ತೆಗೆದುಕೊಂಡ್ರೆ ನೋಡ್ರಿ, ಅಲ್ಲೆಲ್ಲ ನಮ್ಮ ನೇವಲ್ ಬೇಸಸ್ಗಳು, ಆರ್ಮಿ ಬೇಸಸ್ಗಳಿದೆ. ದೇಶದ ಸೆಕ್ಯುರಿಟಿ ದೃಷ್ಟಿಯಿಂದ ಆ ಪ್ರದೇಶಗಳು ನಮ್ಗೆ ಬಹಳ ಇಂಪಾರ್ಟೆಂಟು. ಇನ್ ಕೇಸ್ ಅವುಗಳನ್ನು ರಾಜ್ಯ ಆಗಿ ಮಾಡಿಕೊಂಡ್ರೆ ಕೇಂದ್ರ ಅಲ್ಲಿ ಹೇಗೆ ಬೇಕಾದ ಹಾಗೆ ಸೈನ್ಯ ಜಮಾವಣೆ ಮಾಡೋಕ್ಕೆ ಬರಲ್ಲ, ಅದು ಕಷ್ಟಕರ ಆಗುತ್ತೆ ಪರಿಸ್ಥಿತಿ. ಅದಕ್ಕೇನು ಮಾಡಿದ್ರು, ಅವನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿದ್ರು. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹಾಗೆ ಮಾಡಿರೋದು, ಸ್ಟ್ರಾಟಜಿಕಲ್ ಇಂಪಾರ್ಟೆನ್ಸ್ ಇದೆ. ಒಂದು ಕಡೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಈ ಕಡೆ ಯಾರು ಚೀನಾದವರಿದ್ದಾರೆ, ನಮ್ಮ ಸ್ಟ್ರಾಟಜಿಕಲಿ ಅವು ಬಹಳ ಇಂಪಾರ್ಟೆಂಟ್ ಲೊಕೇಶನ್ಸ್ ನಮಗೆ, ಅದಕ್ಕೆ ಅಲ್ಲಿ ಕೇಂದ್ರಾಡಳಿತ ಪ್ರದೇಶವನ್ನು ಕೊಟ್ಟರು ಅಂತ. ಸೊ ಹೀಗೆ ನಾಲ್ಕು ಆಧಾರಗಳ ಆಧರಿಸಿಬಿಟ್ಟು ನಮ್ಮ ದೇಶದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ರಚನೆ ಪದ್ಧತಿಯನ್ನು ಅಳವಡಿಸಿಕೊಂಡು ಬಂದಿದ್ದೀವಿ ಅನ್ನುವಂಥದ್ದು ಎಲ್ಲ ಕೂಡ ಬಹಳ ಮುಖ್ಯ ಆಗ್ತದೆ. ದಯವಿಟ್ಟು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು ಎಲ್ಲ ನೋಡ್ಕೊಳ್ಳಿ ಅಂತ ಹೇಳಿ. ಸೊ ಇಲ್ಲಿ ಇಂಡಸ್, ನಾನು ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ, ಸಿಂಧು ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಮಾಡ್ತಾ ಇರೋದು ಅಂತ, ಲಡಾಖ್ನಲ್ಲಿ ಸಿಂಧು ಸೆಂಟ್ರಲ್ ಯೂನಿವರ್ಸಿಟಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಂಡಸ್ ರಿವರ್ ನಮಗೆ ಇಂಪಾರ್ಟೆಂಟ್ ಆಗ್ತದೆ, ಸಿಂಧು ನದಿ ಬಹಳ ಇಂಪಾರ್ಟೆಂಟ್ ನಮಗೆ. ಸೊ ಸಿಂಧು ನದಿ ಇದು ಹುಟ್ಟುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ, ಟಿಬೆಟ್ನ ಕೈಲಾಸ್ ಪರ್ವತದಲ್ಲಿ ಹುಟ್ಟುವಂಥ ರಿವರ್ ಸಿಂಧು. ರಿವರ್ ಸಿಂಧು ತಿಬೆಟ್ನ ಕೈಲಾಸ ಪರ್ವತ್, ಇಲ್ಲಿಂದ ಹುಟ್ಟಿ ಭಾರತ, ಪಾಕಿಸ್ತಾನ ಅಂತ ಹೇಳಿ ಅರಬ್ಬಿ ಸಮುದ್ರವನ್ನು ಸೇರುವಂಥ ನದಿ ಸಿಂಧು ನದಿ ಅಂತ ಹೇಳ್ತೀವಿ. ಸುಮಾರು 3180 ಕಿಲೋಮೀಟರ್ ಆ್ಯಸ್ ಮ್ಯಾಪ್ಡ್, ಅಂದರೆ ನಾವು ನಕಾಶೆಯಲ್ಲಿ ಗುರುತಿಸ್ಕೊಂಡಿರೋ ಪ್ರಕಾರ ಎಷ್ಟು ಕಿಲೋಮೀಟರ್ ಇದೆ ಅಂತ ಹೇಳ್ತೀವಿ. ಬಟ್ ಆ್ಯಸ್ ಮೆನ್ಷನ್ ಇನ್ ದ ಹಿಸ್ಟ್ರಿ ಬುಕ್ ಪ್ರಕಾರ ನೋಡೋದಾದರೆ 3249 ಕಿಲೋಮೀಟರ್ ಉದ್ದ ಹೊಂದಿರುವಂಥ ನದಿ ಅಂತ ಹೇಳ್ತೀವಿ ನಾವು ಸಿಂಧು ನದಿ ದಂಡೆಯವರು ಅಂತ. ಸಿಂಧು ನದಿ ಹಲವಾರು ಉಪನದಿಗಳನ್ನು ಹೊಂದಿದೆ, ಅದು ನಮಗೆ ಬಹಳ ಮುಖ್ಯ ಆಗ್ತಾ ಹೋಗ್ತದೆ. ಸೊ ಅದು ಒಂದು ಪ್ರಯತ್ನವನ್ನು ಇಲ್ಲಿ ಮಾಡಿದ್ದೀನಿ, ಸಿಂಧು ನದಿಯ ಉಪನದಿಗಳನ್ನು ಲೆಫ್ಟ್ ಬ್ಯಾಂಕು ರೈಟ್ ಬ್ಯಾಂಕು ಅಂತ ಸಪ್ರೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಬಿಕಾಸ್ ಏನು ಮಾಡ್ತಾ ಇದ್ರೆ, ಇತ್ತೀಚೆಗೆ ಅವರು ಎಡದಂಡೆಯ ಉಪನದಿ ಯಾವುದು, ಬಲಭಾಗದ ಉಪನದಿ ಯಾವುದು ಅಂತ ಸಪ್ರೇಟಾಗಿ ಕೇಳ್ತಾ ಇದ್ದಾರೆ. ಸೊ ನೀವು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಆಫ್ ಸಿಂಧು ಅಂತ ತೆಗೆದುಕೊಂಡ್ರೆ ಜಾಸ್ಕರ್, ಸುರು, ಜೀಲಂ, ಚಿನಾಬ್, ರಾವಿ, ಬಿಯಾಸ್ ಆ್ಯಂಡ್ ಸತ್ಲೇಜ್ ಅಂತ ಹೇಳ್ತೀವಿ, ಹೌದ್ರಿ? ಇದರಲ್ಲಿ ಪ್ರಮುಖವಾಗಿ ಗುರುತಿಸ್ಕೊಳ್ಳೋದು ಜೀಲಂ, ಚಿನಾಬ್, ರಾವಿ, ಬಿಯಾಸ್ ಆ್ಯಂಡ್ ಸತ್ಲೇಜ್, ಈ ಐದು ಪ್ರಮುಖ ಉಪನದಿಗಳನ್ನು ನಾವು ಸಿಂಧುಗೆ ಗುರುತಿಸ್ಕೊಳ್ಳೋದು ನೋಡ್ತೀವಿ ಅಂಥೇಳಿ. ಸೊ ಇನ್ನು ರೈಟ್ ಬ್ಯಾಂಕ್ನಲ್ಲಿ ಕೂಡ ಕೆಲವೊಂದು ಉಪನದಿಗಳನ್ನು ಗುರುತಿಸಲಾಗಿದೆ, ಶ್ಯೋಕ್, ಹುಂಜಾ, ಕುನಾರ್, ಕಾಬೂಲ್, ಕುಕ್ರಮ್ ಆ್ಯಂಡ್ ಗೋಮಾಲ್ ಮತ್ತು ಜೋಬ್ ಅಂತ ಹೇಳಿ, ಇವು ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅಂತ ಹೇಳಿ ಹೇಳ್ತಾರೆ. ನಮಗೆ ಐದು ಉಪನದಿಗಳು ಬಹಳ ಮುಖ್ಯ ಆಗ್ತವೆ, ಇವನ್ನ ಒಟ್ಟು ಮರೀದಂಗೆ ನೆನ್ಪಿಟ್ಕೊಳ್ಳೋ ಪ್ರಯತ್ನ ಮಾಡಿರಿ. ನಾನು ಯಾವಾಗಲೂ ಇದನ್ನು ಈ ಮಾತನ್ನು ಸ್ಟೂಡೆಂಟ್ಸ್ಗೆ ಹೇಳ್ತಾ ಇರ್ತೀನಿ, ದಿಸ್ ಈಸ್ ರಿವರ್ ಸಿಂಧು, ಅಪ್ರಾಕ್ಸಿಮೇಟ್ ನಾನು ತೋರಿಸ್ತಾ ಇದ್ದೀನಿ ರಿವರ್ ಸಿಂಧು. ಅದರ ಟ್ರಿಬ್ಯೂಟರೀಸ್ ಅಂತ ಬಂದಾಗ ಝೀಲಂ ನದಿ ಹುಟ್ಟೋದು ಇಲ್ಲಿದೆ ನೋಡ್ರಿ, ಹೌದಾ? ದಿಸ್ ಇಸ್ ಪಿರ್ ಪ್ರಿಂಜಾಲ್ ರೇಂಜ್ ಅಂತ ಹೇಳ್ತಾರೆ, ಪಿರ್ ಪ್ರಿಂಜಾಲ್ ಪರ್ವತ ಶ್ರೇಣಿ, ದಿಸ್ ಇಸ್ ಝೀಲಂ ರಿವರ್, ಝೀಲಂ ಅಥವಾ ಝೇಲಂ ಅಂತೇಳಿ ಕರಿತೀವಿ. ಶ್ರೀನಗರ ಸಿಟಿ ಇರೋದು ಝೀಲಂ ನದಿ ದಂಡೆ ಮೇಲೆ. ಇದನ್ನು ಕೂಡ ಆಲ್ರೆಡಿ PSI PC ಎಕ್ಸಾಮ್ನಲ್ಲಿ ಕೇಳಿದ್ದಾರೆ, ಯಾವುದು ಝೀಲಂ ನದಿ ಅಥವಾ ಝೇಲಂ ನದಿ ಇದು ಯಾವ ಪರ್ವತ ಶ್ರೇಣಿನಲ್ಲಿ ಹುಟ್ಟುತ್ತೆ ಅಂತ ಕೇಳಿದ್ದಾರೆ. ಶ್ರೀನಗರ ಯಾವ ಸಿಟಿ, ಯಾವ ನದಿಯ ದಂಡೆ ಮೇಲಿದೆ ಅಂತ ಕೇಳಿದ್ದಾರೆ. ಎಲ್ಲದಕ್ಕೂ ಝೀಲಂ ಆ್ಯಂಡ್ ದಿಸ್ ಇಸ್ ಪಿರ್ ಪ್ರಿಂಜಾಲ್ ನದಿ ಅಂತ ಹೇಳ್ತೀವಿ. ಝೀಲಂ ನದಿ ಹಾಗೆ ಜಾಸ್ಕರ್ ಪರ್ವತ ಶ್ರೇಣಿ ವ್ಯಾಪ್ತಿಯಲ್ಲಿ ಝೀಲಂ ಚಿನಾಬ್ ನದಿ ಹುಟ್ಟುವಂಥ ಜಾಗ, ದಿಸ್ ಇಸ್ ರಿವರ್ ಚಿನಾಬ್. ಚಿನಾಬ್ ನಂತರ ರಾವಿ ನದಿ ಹುಟ್ಟುವಂಥದ್ದು, ರಾವಿ ಹುಟ್ಟುವಂಥದ್ದು ಇಲ್ಲಿದೆ ನೋಡಿ, ಹಿಮಾಚಲ್ ಪ್ರದೇಶನ ಕುಲು ಬೆಟ್ಟ ಸರಣಿ, ಕುಲು ರಾಕ್ಸ್ ಅಂತ ಹೇಳಿ ಕರಿತೀವಿ, ಕುಲು ಬೆಟ್ಟ ಸರಣಿಯಲ್ಲಿ ಹುಟ್ಟುತ್ತೆ, ದಟ್ ಈಸ್ ರಾವಿ ನದಿ ಅಂತ ಹೇಳಿ ಕರಿತೀವಿ, ದಿಸ್ ಈಸ್ ರಿವರ್ ರಾವಿ. ರಾವಿಯ ನಂತರ ಬಿಯಾಸ್ ನದಿ, ಬಿಯಾಸ್ ನದಿ ಕೂಡ ಹಿಮಾಚಲ್ ಪ್ರದೇಶದ ಕುಲು ಬೆಟ್ಟಗಳಲ್ಲೇ ಹುಟ್ಟುತ್ತೆ, ರಿವರ್ ಬಿಯಾಸ್ ಅಂತ ಹೇಳ್ತೀವಿ. ಹಾಗೆ ಸತ್ಲೇಜ್ ನದಿ ಅಂತ ಹೇಳ್ತೀವಿ, ಸತ್ಲೇಜ್ ಹುಟ್ಟೋದು ಟಿಬೆಟ್ನ ಮಾನಸ ಸರೋವರದಲ್ಲಿ, ದಿಸ್ ಈಸ್ ರಿವರ್ ಸತ್ಲೇಜ್ ನೋಡ್ರಿ.
ಸಿಂಧು ನದಿಯ ಪ್ರಮುಖವಾದಂಥ ಉಪನದಿಗಳು ಅಂಥೇಳಿ ಕರಿತೀವಿ. ದಿಸ್ ಇಸ್ ಇಂಡಸ್ ರಿವರ್ ಸಿಸ್ಟಮ್ ಅಂಥೇಳಿ ಬೌತ್ ಲೆಫ್ಟ್ ಬ್ಯಾಂಕ್ ಮತ್ತು ರೈಟ್ ಬ್ಯಾಂಕ್ನ ಪ್ರಮುಖವಾದಂಥ ಟ್ರಿಬ್ಯೂಟರೀಸ್ಗಳಿವು ಅಂತ. ಇವೆಲ್ಲ ಕೂಡ ಬಹಳ ಮುಖ್ಯ ಆಗುತ್ತೆ, ನಿಮ್ಮ ಪರೀಕ್ಷೆಗಳಲ್ಲಿ ನೇರವಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ. ಸೊ ನಾವು ಏನನ್ನು ನೋಡ್ತಾ ಇದ್ವಿ, ಸಿಂಧು ಕೇಂದ್ರೀಯ ವಿಶ್ವವಿದ್ಯಾನಿಲಯ ಲಡಾಖ್ನಲ್ಲಿ ಪ್ರಾರಂಭ ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ವಿ. ಆ ಹಿನ್ನೆಲೆಯಲ್ಲಿ ಲಡಾಖ್ ಜಮ್ಮು ಕಾಶ್ಮೀರ್ ರೀಆರ್ಗನೈಸೇಷನ್ ಯೂನಿಯನ್ ಟೆರಿಟರಿ ಹೇಗಾಯಿತು, ಲಡಾಖ್ನಲ್ಲಿ ಏನು ವ್ಯವಸ್ಥೆ ಇದೆ, ಈ ಎಲ್ಲ ಅಂಶಗಳನ್ನು ನೋಡಿಕೊಂಡು ಬಂದಿದ್ದೀವಿ ಅಂತ. ಓಕೆ, ಸೊ ಎನಿಹೌ ಈ ಎಲ್ಲವೂ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮುಖ್ಯ ಆಗಿದೆ. ಉಳಿದ ಕರೆಂಟ್ ಅಫೇರ್ಸ್ಗಳನ್ನು ಮತ್ತೆ ಮುಂದಿನ ಸೆಷನ್ನಲ್ಲಿ ಮುಂದಿನ ಹೊಸ ಕರೆಂಟ್ ಅಫೇರ್ಸ್ನೊಂದಿಗೆ ಮತ್ತೆ ಬರ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಮೆಂಟ್ಗಳನ್ನು ನಾವು ವೆಲ್ಕಮ್ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್.